ನನ್ನೊಳಗೆ ಕೆಲವರಿಗೆ ಬಯಸು ಬರ್ತದೆ. ಇವ್ರು ಕೃಷಿ ಮಾಡ್ತಾರ ಮತ್ತೆ ಇವರು ಏನ್ ಮಾಡ್ತಾರ, ಇದೇ ಕೃಷಿ ಮಾಡೋ ಮುಖನ ಕೃಷಿ ಮಾಡೋ ಮುಖನ ಯಾಕೆ ಅಂದ್ರೆ ಯಾಕೆ ಹೇಳ್ತಾ ಇದ್ರೆ ಕೃಷಿ ಬಂದ್ರೆ ಏನಿಲ್ಲ, ಕೃಷಿ ಯಾವಾಗ ಶುರು ಆಯ್ತು ಅವಶ್ಯಕತೆ ಇದ್ರೆ ಯೂರಿಯನ್ ಅದು ಸಿಮೆಂಟ್ ಹೊರಗಡೆ ಬಿಡ್ತದೆ.
ಅದು ಗಂಜಲ ಸಗಣಿ ಅದರಲ್ಲಿ ಓಡಾಡಿದ್ರೆ ಸಾಮಾನ್ಯವಾಗಿ ಹಿಂದೆ ಹಸು ಮನೆಗಾಗ್ಲಿ ಕುರಿ ಮೇಕೆ ಮನೆಗಾಗ್ಲಿ ಚಪ್ಪಲಿ ಹಾಕೊಂಡು ಯಾರು ಹೋಗ್ತಾ ಇರಲಿಲ್ಲ, ಹೋದ್ರೆ ಈ ನೀರು ಬೈತಾ ಇದ್ರು. ಇವತ್ತು ಹಂಗಲ್ಲ, ಸೀಮೆ ಸುಮನೆ ಹೋಗಂದ್ರೆ ಇವತ್ತ ಚಪ್ಪಲಿ ಹಾಕೊಂಡು ಹೋಗ್ಬೇಕು, ಯಾಕಂದ್ರೆ ಗಾಡಿ ಹಿಂಗೆ ಬಿಡ್ತಾರೆ. ನಾವು ಈ ಗೋವಾದಂತ ಕೃಷಿ ಮಾಡಬೇಕು, ನಮ್ಮ ದೇಶದಲ್ಲಿ ಹಸುವಿನ ಕೃಷಿ ಮಾಡಬೇಕಂದ್ರೆ ಈ ಒಂದು ಪ್ರಾಬ್ಲಮ್ ಅಲ್ಲಿರಲ್ಲ. ಯಾಕೆ ಹಿಂದೆ ಒಂದ್ ಸ್ವಲ್ಪ ಏಜಾರು ತುಂಬಾ ಏಜಾರು ಬೇರೆ ನೀವು ನೋಡಿರ್ತೀವಿ, ಹಳ್ಳಿಯಲ್ಲಿ ಮನೆ ತೊಟ್ಟಿ ಮನೆ ಇದೆ, ಸುತ್ತು ಮನೆ ಇದ್ದು ಮದ್ದಕ್ಕೊಂದು ಜಾಗ ಇರ್ತದೆ, ಬಾಗ ಇರ್ತದೆ, ಅದೇ ಮನೆಯಲ್ಲಿ ಹಸು ಕಟ್ಟಾಗ್ತದೆ, ಹೌದಲ್ವಾ? ಯಾಕೆ ರಾತ್ರಿ ಬಂದು ಹೇಳ ನಾವೆಲ್ಲರೂ ಏನ್ ಮಾಡ್ತೀವಿ ಅಂದ್ರೆ ಹಿಂದೆ ಇರೋದು ವಿದ್ಯಾವಂತರಲ್ಲ, ಭಾರತೀಯ ಯಾರು ವಿದ್ಯಾವಂತರಲ್ಲ, ಇಲ್ಲಿ ವಿದ್ಯೆ ಗೊತ್ತಿಲ್ಲ, ಅವನ್ಯಾರು ಬಂದ ಮೆಕಾಲಯದಿಂದ ಬಂದ್ರ ಅವನು ವಿದ್ಯೆ ಹೇಳ್ಕೊಟ್ಟ ಭಾರತೀಯ ವಿದ್ಯಾವಂತ ಮಾಡ್ಕೊಂಡು ನಾವು ಇವತ್ತು ಅಕ್ಷರಾಭ್ಯಾಸ ಕಲ್ತ್ಕೊಂಡು ವಿದ್ಯೆನೆ ಮರ್ತೋಗ್ಬಿಡ್ತೀವಿ. ನಮ್ಗೇನಾದ್ರೂ ಬೇಕು ಅಂದ್ರೆ ಗೂಗಲ್ ಕೇಳ್ತೀರಿ, ಇಲ್ಲ ಹೊರಗಡೆ ಬೇರೆಯವ್ರಿಗೆ ಕೇಳ್ತೀರಿ, ಇನ್ನೊಬ್ಬರ ಹತ್ರ ಹೋಗುವ ಮಟ್ಟಕ್ಕೆ ಬಂದ್ರು. ಹಿಂದೆ ಹಂಗಲ್ಲ, ಯಾಕಲ್ಲಿ ಕಟ್ತಾ ಇರೋದ್ರೆ ಅದು ವೈಜ್ಞಾನಿಕ ಸೈನ್ಸ್ ಅದು. ನಿಮ್ ಮನೇಲಿ ಹಸು ದೇಶ ಮಾತನಾಡಿದ್ದು ಆ ಹಸು ಗೊತ್ತಿದ್ರು ನಿಮ್ಗೆ ಏನ್ ಕಾಯಿಲೆ ಬರ್ತದೆ. ನೀವು ಸಾಮಾನ್ಯವಾಗಿ ಯಾರಾದ್ರೂ ಚೆನ್ನಾಗಿ ಮೇಯಿಸಿರೋ ತುಂಬಾ ರಿಲೇಟಿವ್ ಬೇಕಾಗ್ತದೆ ಹಸು, ಅದು ಹೋದ ತಕ್ಷಣ ನಮ್ಗೆ ಸ್ಮೆಲ್ ಎಕ್ಸ್ಪ್ಲೇನ್ ಮಾಡ್ತೀವಿ ಏನಂತಂದ್ರೆ ನಮ್ಗೆ ಏನ್ ಕಾಯಿಲೆ ಬರ್ತದೆ ಅದು ಗೊತ್ತಾಗ್ತದೆ. ಅದು ಸ್ಕ್ಯಾನ್ ಮಾಡೋದು, ನಮ್ಮ ಇಡೀ ಬಾಡಿಗೆ ಸ್ಕ್ಯಾನ್ ಮಾಡಿದ್ರೆ ಅದು ಆಗ ಕೂಡ ಹಸು ಆಯ್ತದೆ, ಕಾರ್ಡ್ ಹೋಗಿದ್ರೆ ನಮ್ಗೆ ಏನ್ ಕಾಯಿಲೆ ಬರ್ತದೆ ಅದು ಗೊತ್ತಿರ್ತದೆ, ಅದಕ್ಕೆ ಬೇಕಾಗಿರೋ ಮೆಡಿಸಿನ್ ಅದು ಗೊತ್ತಿತ್ತು, ಅದನ್ನ ಮೇಲೆ ಬಂದು ನಿಮ್ಗೆ ಆಗ್ಬೋದು. ನಿಮಗೆ ಕಾಯಿಲೆ ಬರೋದು ಗೊತ್ತೇ ಆಗಲ್ಲ, ಈ ತರದ ಕಾಯಿಲೆ ಬಂದಿದೆ ಗೊತ್ತಾಗಿದೆ. ಸೀನಿಯರ್ ಸಿಗಾದ್ರೆ ಏನ್ ಗೊತ್ತೇ ಇಲ್ಲ, ಎಷ್ಟಾದ್ರೂ ಬೀಳ್ತದೆ, ಎಷ್ಟು ನೀರಿಟ್ಟು ಕುಡಿತದೆ, ಎಷ್ಟಾದ್ರೂ ಹಾಕಿದ್ರೆ ನೀವು ಅರ್ಧ ಗಂಟೆ ಇಲ್ಲ ಅಂದ್ರೆ ಮತ್ತೆ ರಾಕ್ಷಸ ತರ ಇರ್ತದೆ. ಹಂದಿಯಿಂದ ಜೀವಿಸ ಹಂದಿಯಿಂದ ಕನ್ವರ್ಟ್ ಮಾಡಿ ಹಸುಗೆ ಹಂದಿಗೆ ಎರಡನ್ನ ಜೋಡಿಸಿ ಮಾಡಿದ್ರು ನೋಡ್ರಿ, ಅದು ಹಂದಿ ಲಕ್ಷಣ. ಹಂದಿ ಬಂದ್ರೆ ಎಷ್ಟಾದ್ರೂ ಚಿಂತನೆ ಇರೋದು ಬೇಡ ಅಂತ ನಿಲ್ಬೇಕಿಲ್ಲ. ಹಂಗೆ ಇದರಲ್ಲಿ ಸಗಣಿಯಲ್ಲಿ ಗಂಜದಲ್ಲಿ ದೇಶಿ ಹಸು ಸಗಣಿಯಲ್ಲಿ ಗಂಜದಲ್ಲಿ ಏನ ಅಂತ ವಿಶೇಷ ಏನಿದೆ ಅಷ್ಟೊಂದೇನು ಅದಕ್ಕೆ ಮಹತ್ವ ಇದೆ. ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ ನೋಡ್ರಿ, ಎಲ್ಲಾದ್ರೂ ನೋಡ್ರಿ, ಸುಮಾರು ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಅದು ಪಂಚಗವ್ಯ ಮಾಡೋದು, ಮತ್ತೆ ನಿಮಗೆ ಕಂಪೋಸ್ಟ್ ಮಾಡೋದು, ಇದೇ ಅಲ್ಲ ಡಿಕಂಪೋಸ್ಟರ್ ಮಾಡೋದು, ಜೊತೆಗೆ ಜೀವಾಮೃತ ಮಾಡೋದು, ಬೇರೆ ಬೇರೆ ಮೆಡಿಸನ್ ಮಾಡೋದು. ಯಾಕೆ ಇದು ಇಷ್ಟೊಂದು ಮಹತ್ವ ಏನಿದೆ ಅಂತಂದ್ರೆ, ಇದರಿಂದ ಅವ್ರು ಬಾಟ್ಲ್ ಕೊಟ್ಟಿರೋದಷ್ಟೇ. ನಾವು ಮದುವೆ ಮಾಡ್ಕೊಂಡಿದ್ದೀವಿ, ನೀವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಇದ್ರೆ ನೀವು ಇದನ್ನ ಇಂಥದ್ದು ನೂರು ಮಾಡ್ಕೊಳ್ಳೋದು, ಒಂದಲ್ಲ ನೂರು ಮಾಡ್ಕೊಳ್ಬೋದು. ಇದ್ರಲ್ಲಿ ಸಗಣಿಯಲ್ಲಿ ಇರೋದು ಒಂದು ಕಂಟೆಂಟ್ ಕೊಟ್ಟು ಇದು ಸೇರಿಸಿದ್ರು. ನೀವು ದೇಶಿ ಹಸು ಸಗಣಿ ಹಾಕ್ಬೇಕಾದ್ರೆ ಸಗಣಿ ಹಾಕ್ಸಿಲ್ವ, ಅದು ಹಸು ತರ ಸೀರಿಯಸ್ ತರ ತಟ್ಟೆ ತರ ಅದು ಪದ ಲೇಯರ್ ಲೇಯರ್ ಬರುತ್ತೆ, ಅದರ ಮೇಲೆ ವೈಟ್ ಒಂದು ಲೇಯರ್ ಇರುತ್ತೆ. ಆ ವೈಟ್ ಲೇಯರ್ ತೆಗೆದು ಸುಮ್ಮನೆ ಒಂದಷ್ಟು ಮಿಕ್ಸ್ ಮಾಡಿ ಅದನ್ನ ಒಂದಷ್ಟು ಪ್ರೊಸೆಸ್ ಮಾಡಿ ಇದನ್ನು ಮಾಡಿದ್ರು ಅಷ್ಟೇ. ನೀವು ಮನೇಲಿ ನೀವು ಬೇಕಾದ್ರೆ ಆ ವೈಟ್ ಲೇಯರ್ ತಗೊಂಡ್ರೆ ನೀವು ಮಾಡ್ತಿದ್ರು. ಇಪ್ಪತ್ತು ರೂಪಾಯಿ ಅದ್ರ ಕೆಲಸ ಕಲಿಯೋ ತುಂಬಾ ಇಂಪಾರ್ಟೆಂಟ್, 20 ರೂಪಾಯಿ ಅಲ್ಲ, ನೀವು ಕೆಲಸ ಕಲಿತು ನೋಡಿ ಅದು ತುಂಬಾ ಇಂಪಾರ್ಟೆಂಟ್. ಇದೇನ್ ಮಾಡ್ತದೆ ಅಂತಂದ್ರೆ, ಇದನ್ನು ನಿಮ್ಗೆ ಕೆಲವರು ಯೂಸ್ ಮಾಡಿರ್ಬೋದು, ಕೆಲವರಿಗೆ ಏನು ಮಾಡ್ತಾ ಇರ್ಬೋದು ಗೊತ್ತಿರ್ಬೋದು. ಒಂದು 200 ಲೀಟರ್ ಡ್ರಮ್ ಅಲ್ಲಿ 2 ಕೆಜಿ ಬೆಲ್ಲ ಹಾಕಿ, 200 ಲೀಟರ್ ನೀರು ಹಾಕಿ, ಇದನ್ನ ಹಾಕಿ ಕಲಸಿಟ್ಬಿಟ್ರೆ ಒಂದು 5 ದಿವಸ ಆಟ ಮಾಡಿದ್ರೆ ಜೀವಕೋಶ ಹೆಚ್ಚಾಗ್ತದೆ. ಈ ಜೀವಕೋಶ ಯಾವಾಗ ಹೆಚ್ಚಾಯ್ತು ಅಂತಂದ್ರೆ, ಇದಕ್ಕೆ ಬೆಲ್ಲ ಬಂದ್ರೆ ಸಾಕು, ಅದಕ್ಕೇನು ಬರೀ ಜೀವಕೋಶ ಇದ್ರೆ ಈ ಜೀವಾಮೃತ ಮಾಡಿದ್ರೆ ಬೆಲ್ಲ ಇತ್ತು, ಜೀವಾಮೃತ ಮಾಡಿದ್ರೆ ವೇಸ್ಟ್ ಕಂಪೋಸ್ಟ್ ಮಾಡಿದ್ರೆ ಬರೀ ಬೆಲ್ಲ ಸಾಕು, ಬೆಲ್ಲ ಇತ್ತು ಮೂರಿಲ್ಲ 5 ದಿವಸ ಹೊರಗಡೆ ಬಂದ್ಬಿಡ್ತೀವಿ. ಜೀವಕೋಶಗಳು ಬೇಕಾಗಿದ್ರೆ ಅದು ಸಿರಿ ಅಂಶ. ಈ ಜೀವಕೋಶಗಳನ್ನ ತುಂಬಾ ಇಂಪಾರ್ಟೆಂಟ್, ಜೀವಕೋಶದ ಬಗ್ಗೆ ನಾವು ಕಳ್ಕೊಂಡಿರ್ತೀವಿ. ನಮ್ಮ ಮಣ್ಣಲ್ಲಿ ಒಂದಿಡಿ ಮಣ್ಣು ತಕ್ಕಂತ, ನಿಮ್ಮ ಭೂಮಿಯಲ್ಲಿ ಒಂದಿಡಿ ಮಣ್ಣು ತಕ್ಕಂತ 130 ಕೋಟಿ 150 ಕೋಟಿ ಅಷ್ಟು ಜೀವಕೋಶ ಇದೆ. ಈ ಜೀವನಗಳ ಕೆಲಸ ಏನು ಅಂತಂದ್ರೆ, ಪ್ರತಿ ಕಡೆ ನೀನು ವಿಕರಣೆ ಮಾಡ್ರಿ, ಕಬ್ಬು ಮಾಡ್ರಿ, ಬಾಳೆ ಮಾಡ್ರಿ, ಟೊಮೆಟೊ ಮಾಡ್ರಿ, ರೋಸ್ ಮಾಡ್ರಿ, ನೀವು ಏನೇ ಬೆಳೆ ಮಾಡ್ಲಿ, ಯಾವುದೇ ಮರ ಗಿಡ ಆಗಲಿ, ಏನೇ ಆಗಿರ್ಬೋದು, ಜೀವಕೋಶ ಇಲ್ಲದೆ ಯಾವುದು ಬೆಳೆಯಲ್ಲ. ಅಂದ್ರೆ ನೀವು ಡ್ರಿಪ್ ಗೊಬ್ಬರ ರಸಗೊಬ್ಬರಗಳು ತಂದಾಗ್ತೀವಿ ನೋಡ್ರಿ, ಅದು ಬಿಟ್ಟು ಅದು ರೆಡಿಮೇಡ್. ಈ ಪಿಜಾ ಬರ್ಗರ್ ಎಲ್ಲ ಸುಗ್ಗಿ ಯಾವ್ದು ಇದೆ ನೋಡ್ರಿ, ಒಂದ್ ಫೋನ್ ನೋಡಿದ್ರು ಅದೇ ಬಂದ್ಬಿಡ್ತು. ಒಂದೇ ಒಂದು ಫೋನ್ ನೋಡಿದ ತಕ್ಷಣ ಅದು ಮನೆಗೆ ಇಲ್ಲಿ ಬರ್ತದೆ, ನೀವೇ ಪ್ಯಾಕ್ ಗೊಬ್ಬರ ಮಾಡಿದ್ರೆ ತಿಂದ್ರಿ ಅದು ರೆಡಿಮೇಡ್. ಈ ಡ್ರಿಪ್ ಗೊಬ್ಬರ ಎಲ್ಲ ರೆಡಿಮೇಡ್, ಅದೇ ಮಾಡಿದ್ರೆ ಗಿಡ ಗೊಬ್ಬರ ಬೇರೆ ಮೇವಾಗ್ತದೆ. ಬೇರೆದು ಕೊಟ್ಟಿಗೆ ಗೊಬ್ಬರ ನೀವು ಉಂಡಿ ಹಿಂಡಿ ಆಗಿರ್ಬೋದು ಬೇರೆ ಬೇರೆ ತರದ್ದು, ಅದು ಆ ತರ ಅಲ್ಲ. ಆ ಗೊಬ್ಬರನ್ನ ಕನ್ವರ್ಟ್ ಮಾಡ್ಕೊಡ್ಬೇಕು, ಆ ಕನ್ವರ್ಟ್ ಮಾಡೋ ಕೆಲಸ ಈ ಜೀವಕೋಶ ಮಾಡ್ಬೇಕು.
ಈಗ ನಮ್ಮ ಮನೆ ಅಲ್ಲಿಂದ ರೇಷನ್ ತಂದು ಹಾಕ್ತೀವಿ, ನೀವು ಕೊಡುಗೆ ಬಟ್ಟೆ ಕೊಟ್ಟರೆ ಅಲ್ಲಿಂದ ರೇಷನ್, ಆ ರೇಷನ್ ಮನೇಲೊಂದು ಕಿಚನ್ ಅಲ್ಲಿ ಅಡುಗೆ ಮಾಡೋ ಬಟ್ರ್ ಇರ್ಬೇಕು, ನಿಮಗೆ ಹೇಳಿದ್ದು ಬೇಕು ಬೇಕನ್ನೋದು ರುಚಿಯಾಗಿ ಮಾಡೋದು ಆ ಬಟ್ರ್ ಇರ್ಬೇಕು. ಆ ಬಟ್ರ್ ಕಲಸಿ ನೀವು ಕ್ವಶನ್ ಮಾಡಿ ನಿಮಗೆ ಗೊಬ್ಬರನ್ನ ಕನ್ವರ್ಟ್ ಮಾಡೋದು, ಕನ್ವರ್ಟ್ ಮಾಡಿ ಅದಕ್ಕೆ ಬೇರೆ ಕೊಡೋದು ಗಿಡಕ್ಕೆ ಅದನ್ನು ಕನ್ವರ್ಟ್ ಮಾಡೋದು, ಅದಕ್ಕೇನು ಲಾಭ ಅಂತ ಕೇಳಿದ್ರು. ಈ ಸಾಮಾನ್ಯವಾಗಿ ಕಡಲೆಕಾಯಿ ಗಿಡ ಅವರೆಕಾಯಿ ಗಿಡ ನಿಮ್ದು ಇದ್ರಲ್ಲೂ ಇಬ್ಬರೇ ಬರ್ತಾವ್ ನೀವು ಹೆಚ್ಚಾದ ಗಂಟು ರೋಗ ಅಂತೀವಿ, ಆ ಸಣ್ಣ ಸಣ್ಣ ಗಂಟು ತಗೊಂಡ್ರೆ ಅದರ ಒಂದು ಸಿಹಿ ಅಂಶ ಬಿಡುಗಡೆ ಮಾಡ್ತಾರೆ, ಗಿಡ ಸಿಹಿ ಅಂಶ ಬಿಡುಗಡೆ ಮಾಡುವಾಗ ಅದೇ ಮಾಡ್ತಾರೆ, ಆ ಸಿಹಿ ಅಂಶ ತಿನ್ನಕ್ಕೆ ಬಂದಾಗ ಅದ್ರ ಹತ್ರ ಇರ್ತದೆ, ಈ ಸುಮ್ ಸುಮ್ಮನೆ ಬಿಡುಗಡೆ ಮಾಡ್ತಾರೆ. ಅದು ಗೊಬ್ಬರದಾಗ ಕನ್ವರ್ಟ್ ಮಾಡಿದ್ರೆ ಇದೊಂದು ಸ್ವಲ್ಪ ಬಿಡುಗಡೆ ಮಾಡ್ತಾರೆ, ಅದು ಗೊಬ್ಬರದಾಗ ಯಾವಾಗ ಕನ್ವರ್ಟ್ ಮಾಡ್ತಾರೆ ಇದೊಂದು ಸ್ವಲ್ಪ ಬಿಡುಗಡೆ ಮಾಡ್ತಾರೆ, ಇದು ಇದು ಬರುತ್ತೆ ಜೀವಕೋಶ. ಇದು ತುಂಬಾ ಆಳಕ್ಕೆ ನಮ್ಗೆಲ್ರಿಗೂ ಅದೊಂದು ದೊಡ್ಡ ಕಲ್ಪನೆ ಇದೆ, ತುಂಬಾ ದೊಡ್ಡ ಡಾಕ್ಟರ್ ಇದೆ ಆಳವಾಗಿ ಉಪಯೋಗ ಮಾಡಬೇಕು. ಮತ್ತೆ ಇಬ್ಬರೇ ಒಳ್ಳೆ ಏನ್ ಮಾಡ್ಬಿಟ್ಟು ಅಂದ್ರೆ ಬಾಣೆ ಮಾಡ್ಬಿಡ್ತೀರಿ, ಬಾಣೆಯಲ್ಲಿ ನಾಟ್ಯ ಮಾಡ್ಬಿಟ್ಟು ಅದಕ್ಕೆಲ್ಲ ಗೊಬ್ಬರ ಅದು ಮಣ್ಣೆಲ್ಲ ತುಂಬಿಸ್ಕೊಂಡ್ಬಿಡ್ತೀವಿ. ನಿಮಗೆ ಚೆನ್ನಾಗಿ ಬೆಳೆ ಬೆಳೆಯಕ್ಕಾಗಿರುವ ಅನುಕೂಲವಾಗಿರುವ ಮಣ್ಣು ಅದ್ಬಳ್ಳಿಯಲ್ಲಿ ಒಂದಳ್ಳಿ ಮಣ್ಣಿಂದ ಒಳಗಡೆ ಏನು ಬೆಳೆಯಲ್ಲ, ಅದು ಒಳಗಡೆ ಅಲ್ಲೂ ಹೋಗೋ ಬೇರು ಅದು ದೀರ್ಘವಾಸವಾಗಿರುತ್ತೆ ಅಷ್ಟೇ. ನಿಮಗೆ ನೀರು ಗೊಬ್ಬರನ ತಗೊಳ್ಳೋದೇ ಈ ಒಂದಳ್ಳಿ ಮಣ್ಣಲ್ಲಿ, ಯಾಕಂದ್ರೆ ಅದು ಆಕ್ಸಿಜನ್ ಇರಬೇಕು, ಜೀವಕೋಶ ಹೆಚ್ಚಾಗಿರ್ಬೇಕು. ಯಾರು ಈ ವೇಸ್ಟ್ ಕಂಪೋಸ್ಟ್ ಕೊಡ್ತೀರಾ, ಮತ್ತೆ ನೀವು ಜೀವಕೋಶ ಕೊಡ್ತೀರಾ, ಪಂಚಗವ್ಯ ಕೊಡ್ತೀರಾ, ಬೇರೆ ಬೇರೆ ಆರ್ಗ್ಯಾನಿಕ್ ಗ್ರೋತ್ ಪ್ರಮಾಣ ಬೇರೆ ಕೊಡ್ತೀರಿ ನೋಡ್ರೆ, ಇವ್ರು ಕಂಪಲ್ಸರಿ ಒದಕ್ಕೆ ಹಾಕ್ತಾರೆ. ನೀವು ಕೊಡೋದೇ ಇಂಪಾರ್ಟೆಂಟ್ ಅಲ್ಲ, ಒದಕ್ಕೆ ತುಂಬಾ ಇಂಪಾರ್ಟೆಂಟ್, ಒದಕ್ಕೆ ಹಾಕ್ತಾರೆ. ಏನಂದ್ರೆ ಬಿಸಿಲಿಂದ ಅದು ರಕ್ಷಣೆ ಕೊಡ್ತಿರ್ಬೇಕು, ಆಗ ಆಳಕ್ಕೆ ಹೋಗಲ್ಲ ಜೀವಕೋಶ ಮೇಲೇ ಇರುತ್ತೆ, ಮೇಲಿನ ಪರವಾಗಿರ್ತದೆ, ಅದು ಬೇಗ ನಿಮಗೆ ಡೆವಲಪ್ಮೆಂಟ್ ಆಗಂಗೆ ನೇರವಾಗಿ ಗಿಡ ಸಿಗ್ತದೆ. ಇಲ್ಲ ನೀವೇನ್ ಮಾಡ್ತೀರಾ, ಅದನ್ನ ಬಿಟ್ಟೆ ಬಿಟ್ಬಿಟ್ಟು ಚೆನ್ನಾಗಿ ಬಿಸಿಲೋಡುತ್ತೆ, ಅಂದ್ರೆ ಬಿಸಿಲಾಗ ಹೊರಗಡೆ ಹೋಗುತ್ತೆ, ನೆರವಿದ್ದಾಗ ತುಂಬಾ ಕೋಲ್ಡ್ ಇದ್ದಾಗ ಮಾತ್ರ ಬಂದು ಅದು ಕೆಲಸ ಮಾಡ್ತದೆ, ಇಲ್ಲ ಅದು ನಿಕ್ಕಿಟ್ಟೆ ಮಾಡೋದು, ಇಲ್ಲ ಅದ್ರ 24 hours ಅದು ಕೆಲಸ ಮಾಡ್ತಾನೆ ಇರ್ತದೆ. ನಿಮ್ಗೆ ಇಳುವರಿ ಆಗೋದು ಅವರು ಇತ್ತೀಚೆಗೆ ಶಾಮಂತಿ ಕೆಲವು ಹೂ ಬೆಳೆ ಲೈಟ್ ಆಗ್ತಿದ್ರೆ ನೋಡಿದ್ರಲ್ಲ, ಯಾಕೆ 21 hours ಬೆಳೀಲಿ ಅದು, ಅದೇ ಮಾಡಿದ್ರೆ ಸಂಜೆ 6 hours ಆದ್ರೆ ತರ್ತೀವಿ, ಅದು ಎಲ್ಲ ಕೆಲಸ ನಿಲ್ಸ್ಬಿಡ್ತು. ಆ ರೈತರಿಗೆ ಗೊತ್ತೇ ಇರಲ್ಲ, ಪಾಪ ರಾತ್ರಿ ಕರೆಂಟ್ ಬರ್ತದೆ, ಅವ್ನು ಯಾವ ಕೈಗೆ ರಾತ್ರಿ ಕೊಡ್ತಾನೆ, ನೀವು ರಾತ್ರಿ ನೀರು ಹಾಯಿಸ್ತಾರೆ ತಗೊಳೋದೇ ಇಲ್ಲ, ಬೆಳಗ್ಗೆ ಬರೋದು ವೇಟ್ ಮಾಡಿ ಬೆಳಗ್ಗೆ ನೆಸೋದಿನ ಬೆಳಗ್ಗೆ ಬಂದಾಗ ಮಾತ್ರ ಆ ತೆಗೆಯೋಕೆ ಶುರು ಮಾಡ್ತಾರೆ. ಪ್ರತಿ ಗಿಡಕ್ಕೂ ಪ್ರತಿ ಮರಕ್ಕೂ ಟೆಕ್ನಾಲಜಿ ನಾವೇನೆಲ್ಲ ಯೂಸ್ ಮಾಡ್ತಾರಲ್ಲ ಅಷ್ಟೆಲ್ಲ ಟೆಕ್ನಾಲಜಿ ಅವ್ರಿಗೂ ಗೊತ್ತಿದೆ. ಇದು ನಿಜನ ಅನಿಸ್ತು ಸರ್. ಈಗ ನಾವು ರೇಷ್ಮೆ ತೊಡಕ ಸಂಜೆ ಟೈಮ್ ನೀರು ಇರ್ತೀವಿ, ಬೆಳಗ್ಗೆ ಟೈಮ್ ಇಲ್ಲ, ಯಾಕಂದ್ರೆ ಬಿಸಿಲಿಗೆ ಆಗಿ ಆಗ್ಬಿಡ್ತಾರೆ ಸರ್. ಈಗ ತಪ್ಪು ಈಗ ಮನೇಲಿ ಅಡುಗೆ ಮಾಡ್ತೀವಿ, ಒಳ್ಳೆ ರುಚಿಯಾದ ಅಡುಗೆ ಮಾಡ್ತೀವಿ, ನಿಮ್ಗೆ ನಿಯಮ ಇರ್ತದೆ ನಾನು ರಾತ್ರಿ ಊಟ ಮಾಡಲ್ಲ ಗೊತ್ತಾಯ್ತಲ್ಲ, ರಾತ್ರಿ ಊಟ ಮಾಡಲ್ಲ ನಿಮ್ಗೆ ನಿಯಮ, ರಾತ್ರಿ ಒಳ್ಳೆ ಅಡುಗೆ ಮಾಡ್ಕೊಡ್ತೀವಿ. ನೀವೇನ್ ಮಾಡ್ತೀವಿ, ಮತ್ತೆ ಬೆಳಗ್ಗೆ ತಿಂತೀರ ಹತ್ತಂಗಳು ಬೆಳಗ್ಗೆನೆ ಕೊಡ್ಬೇಕು, ಬೆಳಗ್ಗೆ ಕೊಟ್ಟರೆ ಸಂಜೆವರೆಗೂ ತಗೋಬೇಕು, ಸಂಜೆವರೆಗೂ ಅವ್ರು ಕೆಲಸ ಮಾಡ್ಬೇಕು, ಕಂಪಲ್ಸರಿ ಬೆಳಗ್ಗೆನೆ ಕೊಡ್ಬೇಕು. ನೀವಂತ ಹೇಳ್ತೀವಿ, ಅದಕ್ಕೆ ನಾನು ಹೇಳ್ತೀನಿ ನೀವು ಮೇಲೆ ಬದುಕೆ ಹಾಕ್ಬೇಕು. ನೀವು ಬುಡ ಹೇಳ್ತಾರೆ ಎಲ್ಲಿ ಹಿಡಿದು ಬುಡ ಇರ್ತದ ಬುಡದ್ದು, ನೀವು ಏನಾದ್ರೂ ಸರಿ ಒದಗೆ ಹಾಕಿ ಏನೇನು ವೇಷ ಸಿಗ್ತಲ್ಲ, ಈ ನಿಮ್ಗೆ ಹೇಳೋ ರೈತರಿಗೆ ಹೇಳಿದಾಗ ಅದೊಂದು ಒಂದು ಕಷ್ಟ ಅನ್ಸುತ್ತೆ, ಕೇಳಿದ್ರೆ ಅಷ್ಟೊಂದು ವೇಸ್ಟೇಜ್ ಇರುತ್ತಲ್ಲ ಸರ್, ನಮ್ಗೆ 4 acres ಜಮೀನು ಇದೆ, 4 acres ಆಗಷ್ಟು ಒದಗಿ ಇರುತ್ತಲ್ಲೋದು ಅಂತ ಅಲ್ವಾ. ಈಗ ಸಾಮಾನ್ಯವಾಗಿ ಹಿಂದೆ ನಾನು ರೇಷನ್ ಬೆಳಗಾವಿ, ನಾನು ಸಿರ್ಲಘಟ್ಟ ವಿಜಯಪುರ ಹೆಚ್ ಗ್ರಾಸ್ ಸಾಮಾನ್ಯವಾಗಿ ಹೆಚ್ಚಿನ ಪರಿಚಿತ್ರ ನಾವು ಎಲ್ರಿಗೂ ಅಲ್ಲಿರೋ ವರ್ಕರ್ಸ್ಗೆ ಅಲ್ಲಿರೋ ಇವ್ರಿಗೆ ಎಲ್ರಿಗೂ ಸಣ್ಣ ನೆನಪ ಗೊತ್ತಿತ್ತು. ಯಾವಾಗ ಒಂದು 18-20 years ಹಿಂದೆ ಅವಾಗ ಈ ಥರದಲ್ಲೆಲ್ಲ MFI ಮಾತ್ರ ಇತ್ತು, ಅವಾಗ ನಾಟಿ ಕಡ್ಡಿ ಇತ್ತು, ಅವಾಗ ನಾವು ಅದು ಬೋರ್ಡ್ ಮಾತ್ರ ಬೆಳೆಸಿದ್ರು ವೈದ್ಯ ಬೆಳೆಸಿದ್ರಿಂದ ಹಂಗೆ ನಾನು ವೇಸ್ಟ್ ಮಾಡ್ತಾ ಇದ್ದೆ. ಅವಾಗ ಲೈಟ್ ಕಡ್ಡಿ ಇತ್ತು, ಬರೀ 1.5-2 inches ಲೈನ್ ಬರುತ್ತೆ, ನೀವೆಲ್ಲರೂ ಇವಾಗ 5-4 inches ಗುಳಿ ಪದ್ಧತಿ ಮಾಡಿದ್ವಿ ಅಲ್ವಾ, ಎಲ್ಲ ಸಾಕು ಕಡ್ಡಿ ಸರ್ ಈಗೆಲ್ಲ, ಅವಾಗೆಲ್ಲ ಸಾಕು ಈಗೆಲ್ಲ ದೂರ ಮಾಡಿದ್ವಲ್ವ, ಅದು ಮತ್ತಿಕ್ಕೆ ಜಾಗ ಇದೆ ಮಳೆ ಬಿದ್ದಾಗ ನೀವರನ್ನ ಕಳೆ ಮಾಡಿದ್ರೆ ಕಳೆ ಔಷಧಿ ಬಡಿತಿರಲಿಲ್ಲ, ಕಳೆ ಆದ ತಕ್ಷಣ ಇವ್ರು ದೊಡ್ಡ ಕಷ್ಟ, ಕಳೆ ಬೆಳೆದು ತೋಡದಲ್ಲ ನಿಮ್ ತಲೆಯಲ್ಲಿ ತಮಾಷೆ ಇಲ್ಲ, ಕಳೆ ಬೆಳೆದು ತಲೆ ನಾವೆಲ್ಲ ಹೆಂಗಿರ್ತೀವಿ, ಬೇರೆಯವರು ಒಳ್ಳೆ ಬೆಳೆದ್ರು ಕಳೆ, ನಮ್ಗೆ ಏನೇ ಬೆಳೆದ್ರು ಕಳೆ, ಹೊರಗಡೆ ಎಲ್ಲಿ ಸಿಕ್ಕರು ಕಳೆ ಏನೇ ಸಿಕ್ಕರು ಕಾಂಗ್ರೆಸ್ ಹೇಳ್ತಾರೆ ನಮ್ಮ ತೋಟಕ್ಕೆ ಹಾಕ್ತಿದ್ರು ಎಲ್ಲರೂ ಹೇಳ್ತಾರೆ. ಈ ಕಾಂಗ್ರೆಸ್ ಒಂದ್ಸರಿ ಮಳೆ ಶುರುವಾಗಿಸ್ಕೊಂಡ್ರೆ ಅದನ್ನ ಹಾಳು ಮಾಡಕ್ಕೆ ಆಗಲ್ಲ ಅಂತ ಬೆಳೆಯಿದ್ರೆ ಏನ ಹೇಳ್ತಾರೆ, ಕುರಿ ಒಬ್ಬದಷ್ಟು ಲಾಭ ಇಲ್ಲ ಕಡಿಮೆ ಅಲ್ವಾ, ಬೆಳೆದಷ್ಟು ಬೆಳೆದಷ್ಟು ಲಾಭ ಅಂತ ಇತ್ತೀಚೆಗೆ
ಸರ್ ಸುರೇಶ್ ಕಾಂಪೌಂಡ್ ಹಾಕ್ತಾರೆ ನನ್ನ ಹತ್ರ ಹಸು ಜಾಸ್ತಿ ಇದ್ರೆ ಗಂಜಲ ಹೆಚ್ಚಿಗೆ ಸಿಗ್ತದೆ ಕಾಂಗ್ರೆಸ್ ಇರೋದನ್ನೆಲ್ಲ ಒಟ್ಟಿ ಮುದ್ದೆ ಮಾಡೋದು ಅದ್ರ ಮೇಲೆ ಗಂಜಲ ತಗೊಂಡು ತಿನ್ಬೋದು ನೀನ್ ಮಳತೆ ನೋಡಿ ನಿಮ್ಗೆ ಬೇಕಾದ್ರೆ ಯಾರಾದ್ರೂ ಮಳೆನಾಡು ಇಲ್ಲ ನೀವೇ ತಗೊಂಡು ಟೆಸ್ಟ್ ಮಾಡಿ ನೋಡಿ ನಾವೇನ್ ಮಾಡ್ತೀವಿ ಪ್ರತಿದಿನೂ ಟೆಸ್ಟ್ ಮಾಡಕ್ಕೆ ಪ್ರತಿದಿನ ತೊಳಿತಾನಕ್ಕೆ ಬೇರೆಯವ್ರು ಮಾಡಿದ್ರು ಬೇರೆಯವ್ರನ್ನೇ ನೋಡ್ತೀವಿ ಕೂತ್ಬಿಟ್ಟು ಈತವ್ರು ಯಾವಾಗ ರೈತರು ಯೋಚನೆ ಮಾಡ್ತೀವಿ ನಮ್ಮ ದೇಶ ಅಷ್ಟೇ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನೀವು ಸಂಪಾದನೆ ಮಾಡ್ತೀವಿ ಒಂದ್ ಐನೂರು ಮೊಟ್ಟೆ ಮೇಯಿಸ್ತೀರ ಎಷ್ಟೋ ನಿಮ್ಗೆ ಅಷ್ಟು ದುಡ್ಡು ಬರ್ತದೆ ಒಂದ್ ಲಕ್ಷ 7 ಲಕ್ಷ 10 ಲಕ್ಷ ಎಷ್ಟೋ ದುಡ್ಡು ಬರ್ತದೆ ಆ ದುಡ್ಡನ್ನು ನೀವು ಎಷ್ಟು ಉಳಿಸ್ಕೊಂಡಿದ್ದೀರ ನಾವೇ ಯೋಚನೆ ಮಾಡ್ತೀವಿ ನಿಮ್ಗೆ ಎಷ್ಟು ಖರ್ಚಾಯ್ತು ನಿಮ್ಗೆ ಎಷ್ಟು ಉಳಿತು ಅಂತ ನಾವು ಮಾಡಾಗಿದ್ರೆ ಖರ್ಚಲ್ಲಿ ಉಳಿಬೇಕು ಅದಕ್ಕೆ ನಾವೇ ಮನೆಯಲ್ಲಿ ಒಂದಷ್ಟು ಪಕ್ಕ ಮಾಡ್ತೀವಿ ಯಾಕಂದ್ರೆ ಸಾಮಾನ್ಯವಾಗಿ ಇಲ್ಲಿರೋದು ರೇಷ್ಮೆ ಬೆಳೆಗಾರ ರೇಷ್ಮೆ ಬಗ್ಗೆ ಮಾತಾಡ್ತಾರೆ ನಿಮಗೆ ರೇಷ್ಮೆ ಪ್ರಾಬ್ಲಮ್ ಏನು ಅಂತ ಒಂದು ಗೊಬ್ಬರ ಕೊಡ್ತೀವಿ ಡಿಎಪಿ ಕಾಂಪೋಸ್ಟ್ ಎಲ್ಲ ತಂದ್ಕೊಡ್ತೀವಿ ಸಾಮಾನ್ಯ ಡಿಎಪಿ ಕಾಂಪೋಸ್ಟ್ ತಂದ್ಕೊಡ್ತೀರಿ ನೀವು ಡಿಎಪಿ ಕಾಂಪೋಸ್ಟ್ ಬಿಟ್ಬಿಡ್ರಿ ನನ್ನ ಕರೆಕ್ಟ್ ಫಾಲೋ ಮಾಡಿದ್ರಿ ನಾನು ಹೇಳಿದ್ದೆ ಕೇಳಿದ್ರು ಡಿಎಪಿ ಕಾಂಪೋಸ್ಟ್ ಅವಶ್ಯಕತೆ ಇದಲ್ಲ ಇಷ್ಟ ಗೊಬ್ಬರ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಕೊಡ್ರಿ ಅದ್ರ ಜೊತೆಗೆ ಏನ್ ಮಾಡ್ತೀರ ಅಂತಂದ್ರೆ ನೀವು ಬೈಲಿಗೆ ಅಂತಂದ್ರ ಉರುಳಿ ಹುಚ್ಚಳ್ಳು ಜೋಳ ಒಂದಷ್ಟು ಜೋಳ ಧಾನ್ಯ ನಿಮ್ಗೆ ಏನೇನ್ ಸಿಗ್ತದೆ ಅವರೆಕಾಳು ತೋರೆಕಾಳು ಉದ್ದು 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 ಬೆಳೆಸಬೇಕು ಉದ್ದಕ್ಕೆ ಏನ್ ಹೇಳ್ತಾರೆ ಮಾಸ ಅಂತ ಸಂಸ್ಕೃತ ಹೇಳಿದ್ರೆ ಮಾಸ ಹಾಕಿದ್ರೆ ಸಂಸ್ಕೃತ ಮಾಸ ಅಂತ ಹೇಳಿದ್ರೆ ಮಾಂಸ ಅಂತ ಮಾಂಸಕ್ಕೆ ಎಷ್ಟು ಎನರ್ಜಿ ಇತ್ತು ಉದ್ದಕ್ಕೆ ಅಷ್ಟು ಎನರ್ಜಿ ಇತ್ತು ಅದು ಪ್ರಕೃತಿ ಇರೋದೆಲ್ಲ ತನ್ನ ತಗೊಂಡು ಬೆಳೆದು ಮಿಕ್ಕಿದ್ರೆ ಭೂಮಿಯನ್ನು ಉಳಿಸೋದು ಆಮೇಲೆ ಇದು ತಗೊಂಡ್ತೀನಿ ನೀವು ಉದ್ದು ಹಸು ಕಡಲೆ ಈ ತರ ಎಲ್ಲದೂ ಚೆಲ್ಲೋದು ಚೆನ್ನಾಗಿ ಬೆಳೆಸೋದು ಅದ್ರ ಬೋಟ್ ಹಾಕೋದು ಇವತ್ತು ಗುಡುಕಾಕೋದು ಇಷ್ಟು ಮಾಡಿದ್ರೆ ನಿಮ್ಗೆ ಕಳೆ ಕಳೆ ಬರೋದೇ ಇಲ್ಲ ನಿಮ್ಗೆ ಯಾಕೆ ಕಳೆ ಬರ್ತದೆ ಅಂತಂದ್ರೆ ಸಮಾನ ನಾವಿಲ್ಲೆಲ್ಲರೂ ಬಂದ್ರೆ ಬಟ್ಟೆ ಹಾಕೊಂಡಿಲ್ಲಪ್ಪ ಯಾಕೆ ಬಟ್ಟೆ ರಕ್ಷಣೆಗೋಸ್ಕರ ಭೂಮಿನೂ ಹಂಗೆ ರಕ್ಷಣೆಗೋಸ್ಕರ ನೀವು ಯಾವಾಗ ಖಾಲಿ ಮಾಡ್ತೀರೋ ಒಳಗಡೆ ಇರೋ ಅಂತರ್ಜಲ ಕುಕ್ಕರ್ ಶುರು ಆಗ್ತದೆ ಆವಿ ಚೆನ್ನಾಗಿ ಆವಿ ಆಗೋಗ್ಬಿಡ್ತು ಅದು ಭೂಮಿ ಏನ್ ಮಾಡ್ತಂದ್ರೆ ಕಳೆ ತಾನಾಗ ಅದು ನೈಸರ್ಗಿಕ ನಮಗಿದ ಅರ್ಥ ಆಗಿಲ್ಲ ನಾವೇನ್ ಮಾಡ್ತಂದ್ರೆ ಕಳೆ ಬಂದಿದೆ ಅದೇ ಕಳೆ ಔಷಧಿ ಇರ್ತದೆ ಕಳೆ ಔಷಧಿ ಮಾಡ್ತಾ ಇರ್ತದೆ ನಾನು ಹೇಳಿದ್ರು ಇಷ್ಟೊಂದು ಜೀವಕೋಶಗಳು ಜೀವಕೋಶಗಳು ಸತ್ತೋಗ್ತದೆ ಯಾವಾಗ ಜೀವಕೋಶದ ನಾಶ ಆಗುತ್ತೋ ನಿಮಗೆ ಕೃತಕವಾಗಿ ಗೊಬ್ಬರ ಹೆಚ್ಚಿಗೆ ಕೊಡುವ ಅವಶ್ಯಕತೆ ಬರ್ತದೆ ಡಿಎಪಿ ಆಗ್ತದೆ ಈ ಸರಿ 4 ಮುಂಚೆ ಆಗ್ತದೆ ಈ ವರ್ಷ 4 ಮುಂಚೆ ಆಗ್ತದೆ ಆಮೇಲೆ ಏನಾಯ್ತು 8 ಮುಂಟೆ 6 ಮುಂಟೆ ಹೆಚ್ಚೆಚ್ಚಿಗೆ ಹೋಗ್ತಾನೆ ಇದ್ರಿ ಅದಕ್ಕೆ ಏನ್ ಮಾಡ್ತೇವೆ ಇದನ್ನ ನಾವು ಅವಾಯ್ಡ್ ಮಾಡ್ತೀವಿ ಕಳೆ ಔಷಧಿ ಪಡಿತ ಅವಾಯ್ಡ್ ಮಾಡ್ತೀವಿ ಇವತ್ತು ಆಗ್ಲಾಗ ಹೋದ್ರೆ ಕಳೆ ಔಷಧಿ ಸಿಗಲ್ಲ ಯಾಕಂದ್ರೆ ತುಂಬಾ ಮತ್ತವೇತ ನೋಡ್ರಿ ಎಲ್ಲರೂ ಒಟ್ಟಿಗೆ ಇರೋದೆಲ್ಲ ಕಳೆ ಔಷಧಿ ಪಡೆಯೋದನ್ನ ಮಾಡುದು ಆ ಕಳೆ ಔಷಧಿ ಆ ನೀರೇನಾಯ್ತು ನೀರ ಮಿಕ್ಸ್ ಆಗಿ ನೀರು ಕೆರೆ ಹೋಗಿ ಆ ಕೆರೆಯಲ್ಲಿದ್ದು ನೀರೆಲ್ಲ ಕ್ಯಾನ್ಸರ್ ಆಗುತ್ತೆ ಅದನ್ನು ತಿನ್ನೋರು ಕ್ಯಾನ್ಸರ್ ಅಲ್ಲಿ ಹಸು ದಂತರುಗಳು ಯಾರು ಬೇಕು ನೀರು ಕುಡಿದ್ರು ಅವರಿಗೆಲ್ಲ ಕ್ಯಾನ್ಸರ್ ಬರೋಕ್ಕೆ ಬರುತ್ತೆ ಹಂಗಾಗಿ ಅಲ್ಲಿ ಕಳೆ ಔಷಧಿ ಬ್ಯಾಗ್ ನೀವು ಕಳೆ ಔಷಧಿ ಬಿಟ್ಬಿಡ್ಬೇಕು ನೀವು ಉರ್ಲಿ ಚೆಲ್ಲಿ ಅದಕ್ಕೆ ರೋಡ್ ಹಾಕಿ ನಿಮ್ ಗೊಬ್ಬರದ ಅವಶ್ಯಕತೆ ಇಲ್ಲ ಗೊಬ್ಬರ ತಾನಾಗಿ ಉತ್ಪಾದನೆ ಹಾಕ್ತಾರೆ ಅಲ್ಸಂಗದಲ್ಲ ಅಲ್ಸಂಗಕ್ಕಿಂತ ಭಾಷೆ ಬೆಳೆಯೋದು ಯಾವುದಿಲ್ಲ ನಿಮ್ಮ ತುಂಗಿ ಇತ್ತು ಅಂತ ಹೇಳಿದ್ರೆ ಹಿಂದೆ ಸಾಲ ಕಟ್ಟಿ ಮಾಡುವಾಗ ತುಂಗಿರೋ ಬೈಲಾಗಿಬಿಟ್ಟು ತುಂಗಿ ಎಲ್ಲ ಹೊರಡ್ಬೋದು ಇವತ್ತೆಲ್ಲ ತುಂಗಿ ಬರ್ತದೆ ತುಂಗಿದ್ರು ತುಂಬಾ ತೊಂದರೆ ಕೊಟ್ಟದಂದ್ರೆ ಅಲ್ಸಂಗ ಬೆಳೆಯಲ್ಲ ಅಲ್ಸಂಗ ತುಂಬಾ ಭಾಷೆ ಬೆಳೆಯುತ್ತೆ ಅದೇನಾಗ್ತದೆ ನೆರವೇ ಅದು ಹೋಗೇ ಹೋಗ್ತದೆ ನಿಮ್ಗೆ ಗೊಬ್ಬರ ಹಾಕ್ತದೆ ನೀವು ಹೊರಗಡೆ ತಂದಾಗ ಬಿಟ್ಬಿಡ್ತೀವಿ ಸಿಕ್ಕಿದ್ರೆ ನಿಮ್ಗೆ ಎಷ್ಟೆಷ್ಟು ಸೈಜ್ ಬೇಕು ಅಷ್ಟೇ ಸೈಜ್ ಇತ್ತೀಚೆಗೆಲ್ಲ ರೋಡ್ ರೋಡ್ ಮಾಡಿದ್ರೆ ಭೂಮಿ ಸೈಜ್ ಮಳೆಗಾಲದಾಗೆಲ್ಲ ಅದನ್ನ ಮಾಡ್ಕೊಂಡ್ರಿ ಅವಶ್ಯಕತೆ ಹೆಚ್ಚಾಯ್ತು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಜೋಳ ಎಲ್ಲ ಬೆಳೆಸ್ಕೊಂಡು ಸೈಜ್ ಇಟ್ಟದ್ರು ನಿಮಗೆ ಬತ್ತದಲ್ಲೂ ಅದು ನಿಮ್ಗೆ ಬೇಕಾದಷ್ಟು ಸಿಕ್ಕೆ ಸಿಗ್ತದೆ ತೆಂಗಿನ ಮರ ಎಲ್ಲ ಗರಿ ಸಿಗ್ತದೆ ಅವೇಷದೆಲ್ಲ ಭೂಮಿ ತಂಗಾಗಿರೋದು ಅದ್ರ ಮೇಲೆ ಈ ಡಿ ಕಂಪೋಸ್ಟರ್ ಹಾಕೋದು ಈ ಡಿ ಕಂಪೋಸ್ಟರ್ ಹಾಕೋದು ಏನ್ ಮಾಡ್ತದೆ ನೀವು ಬರೀ ನೀರಲ್ಲಿ ಪ್ರೊಡಕ್ಷನ್ ಮಾಡ್ತದೆ ಡ್ರಿಪ್ ಕವರ್ ತರ ನೀರಲ್ಲಿ ಕೊಟ್ಟರೆ ಅದು ಕೆಲಸ ಮಾಡೋದು ವೇಸ್ಟೇಜ್ ಏನಾದ್ರೂ ಹಾಗೆ ಇರಬೇಕು ಮಿಕ್ಸಿಂಗ್ ಅದನ್ನ ನೀವು ಡಿಕಂಪೋಸ್ಟರ್ ಕೊಟ್ಟಿದ್ರೆ ಅದನ್ನ ನಿಮಗೆ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಕೊಡ್ಬೇಕು ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ 15-20 ದಿವಸ ಹಾಕಿದ್ರ 15-20 ದಿವಸಕ್ಕೆ ಚೆನ್ನಾಗಿ ಜೊಬ್ ಬರಬೇಕು ಚೆನ್ನಾಗಿ ಕಲರ್ ಬರಬೇಕು ತುಂಬಾ ಚೆನ್ನಾಗಿ ನಮ್ಮ ತೋಟ ಎಲ್ಲಕ್ಕಿಂತ 1-2 ಅಡಿ ಹೆಚ್ಚಿಗೆ ಕಾಣಿಸ್ತದೆ ಈ ಸೀನಿಯರ್ ಸುಕ್ಕಡೆ ಹೋದ್ರೆ ಟಮಾಟ ಬೆಳೆಯೋ ಹಾಗೆ ಅವ್ರು ಹೇಳ್ತಾರೆ ಎಂಬ ಆಹಾರ ಕೊಡುತ್ತೆ ಅನ್ಕೊಂಡಿದ್ರೆ ಏರ ಆಹಾರ ಮಾಡಿ ಬೇರೆ ಅವ್ರು ಇವ್ರದ್ದೇನು ಲಾಸ್ಟ್ ಲೆಕ್ಕ ಮಾಡಿದಾಗ ನನಗೆ ಎಷ್ಟು ಬಿಳಿತು ಇದನ್ನ ಯೋಚನೆ ಮಾಡೋದು ರೈತ ಯೋಚನೆ ಮಾಡಿದ್ರೆ ನನಗೆ ಎಷ್ಟು ಬಿಳಿತು ಅಂತ ನಮ್ಮ ಕೆಲಸ ಆಯ್ತು ಏನ ಮಾಡಿದ್ರಿ ಸಂಪಾದನೆ ಮಾಡಿದ್ರೆ ನನಗೆ ಎಷ್ಟು ಬಿಳಿತು ಅಂತ 1 ಲಕ್ಷ ಸಂಪಾದನೆ ಮಾಡಿದ್ರೆ 1 ಲಕ್ಷದ ನಾವು ಎಷ್ಟು ಉಳಿಸಿದ್ರಿ ಅಂತ ಹಂಗಾಗಿ ನೀವು
ಯಾವಾಗ ಗೊಬ್ಬರ ಶುರು ಮಾಡಕ್ ಶುರು ಮಾಡಿದ್ರಿ ಅದ್ರ ಜೊತೆಗೆ ವೇಸ್ಟ್ ಕಂಪೋಸ್ಟ್ ಕೊಡ್ರಿ, ಜೀವಾಮೃತ ಮಾಡೋದ್ ಕಲಿ. ಜೀವಾಮೃತ ಮಾಡೋದ್ ಕಲಿತ ಮೇಲೆ ನಿಮ್ಗೆ 4 ಎಕರೆ 5 ಎಕರೆ ಜಮೀನು ಇರ್ತದೆ, ಅದನ್ನ ಹಾಕೋದು ಪ್ರತಿ ಬುಡಕ್ಕೆ ಪ್ರತಿ ಗಿಡಕ್ಕೆ ಹಾಕೋದು ಹಿಂಗೆ ಕಷ್ಟದ ಕೆಲಸ ಅಲ್ಲ. ಅದಕ್ಕೆ ನಾವು ಸಿಂಪಲ್ ಟೆಕ್ನಿಕ್ ನಾನು ಹೇಳ್ಕೊಡ್ತೀನಿ. ನಿಮ್ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ನೀವು ಅರ್ಥಕ್ಕೆ 20 ಎಕರೆ ಇದನ್ನು ಸರಿಯಾಗಿ ಮುಟ್ಟಂಗೆ ಇಲ್ಲ, ಟ್ರಿಪಲ್ ಅವನ್ ನಾನು ಯೂಟ್ಯೂಬ್ ಮಾಡೋದು ಸಿಗಲ್ಲ. ಮತ್ತೆ ಮಾಡಿರ್ತಾರೆ ಟ್ರಿಪಲ್ ಅವನ್ ಮಾಡ್ಬೇಕಂದ್ರೆ ಅವ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಕೊಡ್ತೀವಿ. ನನ್ನ ಹತ್ರ 1,000 ರೂಪಾಯಿ ಖರ್ಚು ಅಷ್ಟೇ. ನಿಮ್ ಗೊತ್ತಾಗ್ಬೇಕು ಕಳ್ಸ್ಬೇಕು. ನಾನು ಯಾಕಂದ್ರೆ ನಾನು 12 ಎಕರೆ ಈಗ ಜೀವಿತ ಪಟ್ಟಿದ ಯೂಸ್ ಮಾಡಿ ಸಡನ್ನಾಗಿ ಏನಾದ್ರು ರಿಯಾಕ್ಷನ್ ಏನು ಆಗಲ್ಲ. ಇವಾಗ ಚೆನ್ನಾಗಿ ಉಳಿದ ಬರ್ಗ ತಿಂದ್ರೆ ಸರ್ ಇವತ್ತೇ ಬಾಯಿ ಕೊಡ್ತೇವೆ ತಿಂದ್ರೆ ಏನಾಗ್ತದೆ ಅಷ್ಟೊಂದು ಬಿಟ್ಟರೆ ಏನು ನಮ್ಗೆ ತೊಂದರೆ ಆಗಲ್ಲ. ನೀವು ಕೆಮಿಕಲ್ ಯೂಸ್ ಮಾಡಿದ್ರಿ, ನೀವು ಕೆಮಿಕಲ್ ಯೂಸ್ ಮಾಡಿ ಮಾಡಿ ಏನಾಗಿದೆ ಅಂತ ಹೇಳಿದ್ರೆ ನಿಮ್ ಭೂಮಿಯಲ್ಲಿ ಕಾರ್ಬನ್ ಕಮ್ಮಿ ಆಗಿದೆ, ಸಾವಯವ ಇಂಗಾಲ ಕಡಿಮೆ ಆಗಿದೆ, ಅದ್ರ ಪ್ರಮಾಣ ಕಮ್ಮಿ ಆಗಿದೆ. ಅದಕ್ಕೆ ನೀವು ಮಣ್ಣು ಟೆಸ್ಟ್ ಮಾಡ್ತೀವಿ ನೋಡಿ. ಮಣ್ಣು ಟೆಸ್ಟ್ ಮಾಡಿಸಿದ್ರೆ ನಿಮ್ ಭೂಮಿಯಲ್ಲಿ ಸಾವಯವ ಇಂಗಾಲ ಎಷ್ಟಿದೆ ಅಂತ ಚೆಕ್ ಮಾಡಿ. ಆ ಸಾವಯವ ಇಂಗಾಲ ಆರೋಗ್ಯವಾಗಿರೋ ಮಣ್ಣಲ್ಲಿ 100 ಕೆಜಿ ತಕ್ಕಂದ್ರೆ ಗೊಬ್ಬರದ ಅಂಶ ನಿಮಗೆ 4 ಕೆಜಿ ಇರುತ್ತೆ. ತುಂಬಾ ನೀವು ಹೇಳ್ತಿರಲ್ಲ ಆ ತರ ಭೂಮಿ ಎಷ್ಟಿದೆ ಅಂತಂದ್ರೆ 0.4% ಇಲ್ಲ 3%. ಅಂದ್ರೆ 100 ಕೆಜಿ ತಕ್ಕಂದ್ರೆ ನಿಮಗೆ 300-400 ಗ್ರಾಮ್ ಸಿಕ್ಕೋದಷ್ಟೇ. ಈ 300-400 ಗ್ರಾಮ್ ಹೊರಗಡೆ ಹೋಯ್ತು ಅಂತ ಇಟ್ಕೊಂಡ್ರೆ ಈ ತರ ಬಿಲ್ಡಿಂಗ್ ಕಟ್ಬೇಕಂದ್ರೆ ಸಿಮೆಂಟ್ ಅವಶ್ಯಕತೆ ಇಲ್ಲ. ನಿಮ್ದೆ ಮಣ್ಣಲ್ಲಿ ಸಿಮೆಂಟ್ ಆಗ್ಬಿಡ್ತದೆ, ನಿಮ್ದೆ ಮಣ್ಣಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ಬೋದು. ಏನು ಬೆಳೆಯಕ್ಕಾಗಲ್ಲ. ಇವತ್ತು ಆ ಪರಿಸ್ಥಿತಿ ಬಂದು ಕೂತಿದ್ರು. ಅದಕ್ಕೆ ನೀವು ಈ ತರದ ಗೊಬ್ಬರಗಳು ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ನಾನು ನಿಮ್ಗೊಂದು ನಮ್ಮ ಹತ್ರ ನೀವು ಎಲ್ಲೇ ನಮ್ಗೊಂದು 1/2 ಗಂಟೆ 20 ನಿಮಿಷ ಮಾತಾಡಕ್ಕೆ ಇರ್ತದೆ. ಅಷ್ಟೆಲ್ಲ ಹೇಳ್ಕೊಡ್ತೇವೆ. ನಮ್ಮ ಹತ್ರ ಒಂದು ವಾರ 8 ದಿವಸ 10 ದಿವಸದ ಒಂದು ಕ್ಲಾಸ್ ಇರ್ತದೆ. ಆ ಕ್ಲಾಸ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ಬೇಕು. ಯಾಕಂದ್ರೆ ನಾನು ಒಂದು 20-30 ಸಾವಿರದ ಗೊಬ್ಬರ ಹೇಳ್ಕೊಡ್ತೀನಿ. ನಿಮ್ ಮನೇಲೆ ಇರ್ತೀನಿ, ನೀವು ಉರುಳಿ ಕಾಳು ಅವರೇ ಕಾಳು ತಗೊಂಡ್ಬಂದು ಇಟ್ಕೊಂಡಿರ್ತೀನಿ. ಅದನ್ನ ಸರಿಯಾಗಿ ಯೂಸ್ ಮಾಡೋಕ್ಕಾಗಲ್ಲ, ಅದನ್ನ ಹುಳಕ್ಕೆ ಏನ್ ಮಾಡ್ತೀರಿ ಹೇಳ್ತೀರಿ? ಸಿಪ್ಪೆ ಹಾಕ್ತೀವಿ, ಇಲ್ಲ ಹಸುಗೆ ಹಾಕ್ತೀರಿ, ಇಲ್ಲ ಸಿಪ್ಪೆ ಹಾಕ್ತೀರಿ. ಅದನ್ನ ಏನ್ ಮಾಡ್ತೀರ ನೆನೆಸಕ್ ಇಟ್ಬಿಡ್ರಿ. ಗಂಜಲ ದೇಶ ಗಂಜಲ ತಗೊಂಡ್ಬಂದ್ರೆ ಅದರಲ್ಲಿ ಹಾಕಿ ಒಂದು 20 ದಿವಸ 15 ದಿವಸ ನೆನೆಸಕ್ ಇರ್ಬೇಕು. ಅದನ್ನ ಫಿಲ್ಟರ್ ಮಾಡಿ ನೀವು ನೀರಲ್ಲಿ ಡ್ರಿಪ್ ಅಲ್ಲಿ ಕೊಡ್ರಿ. ನೀವು ಚೆನ್ನಾಗಿ ಅತ್ಯುತ್ತಮವಾಗಿ ಬರ್ತದೆ. ನೀವು ಹೇಳಿದ್ರಲ್ಲಿ ಕೆಮಿಕಲ್ ಆಗಿ ತೊಂದರೆ ಆಯ್ತು ಅಂತ ಅದನ್ನ ಸರಿ ಮಾಡೋ ಕೆಲಸ ಇದು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಪಂಚಗವ್ಯ ಸಿಗ್ತದೆ. ಇತ್ತೀಚಿನ ಗೋಶಾಲೆ ಮಾಲೂರು ಒಂದು ಗೋಶಾಲೆ ಇದೆ, ಅಲ್ಲಿ ಪಂಚಗವ್ಯ ಸಿಗ್ತದೆ. ಪಂಚಗವ್ಯ ತಂದು ಸ್ಪ್ರೇ ಮಾಡಿ ನೋಡಿ. ನೀವು DAP ಹಾಕಿದ್ರು ಅಷ್ಟೆಲ್ಲ ಬರಲ್ಲ, DAP ಹಾಕಿದ್ರು ಅಷ್ಟೊಂದು ಚಿಗುರುಡಿ ಅಲ್ಲ. DAP ಹಾಕಿದ್ರು ನೀವು ಅಷ್ಟೊಂದು ಎತ್ತರಿಗೆ ಬೆಳೆಯಲ್ಲ. ಆ ತರದ್ದು ಇದೆ. ಏನ್ ಗೌರ್ಯ ಅಂದ್ರೆ ಹಸು ದೇಶ ಹಸುವಲ್ಲಿ ಉತ್ಪಾದನೆ ಆಗೋದ್ರಲ್ಲಿ ಒಂದು 5 ಅಂಶಗಳು, ಒಂದು ಸಗಣಿ, ಗಂಜಲ, ಹಾಲು, ತುಪ್ಪ, ಮೊಸರು, ಇದನ್ನು ಸೇರಿಸಿ ಪಂಚಗವ್ಯ ಮಾಡ್ತದೆ. ಅದನ್ನ ಇತ್ತೀಚೆಗೆ ಏನ್ ಮಾಡಿದ್ರು, ಒಬ್ಬ ವಿಜ್ಞಾನಿಗೆ ತುಂಬಾ ಕುತೂಹಲಕ್ಕಿರೋ ಮನುಷ್ಯ ಒಂದ್ 2 ಕೋಟಿ ರೂಪಾಯಿ ಸ್ವಂತ ದುಡ್ಡು ತಗೊಂಡು 2 ಕೋಟಿ ರೂಪಾಯಿ ತಗೊಂಡು ಅದನ್ನ ರಿಸರ್ಚ್ ಮಾಡ್ತದೆ. ಪಂಚಗವ್ಯನ ರಿಸರ್ಚ್ ಮಾಡಿ 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 ಅವ್ರಿಗೇನೋ ಒಂದು ರಿಸಲ್ಟ್. ಈ ಪಂಚಗವ್ಯಕ್ಕೆ ಬೇರೆ ಏನಾದ್ರು ದುರ್ಗದಲ್ಲಿ ಸೇರಿಸಿದ್ರೆ ಅದು ರಿಯಾಕ್ಟ್ ಹೇಗಾಗ್ತದೆ ಅಂತ ಮಾಡ್ಬೋದು. ಅದನ್ನ ತಗೊಂಡು ಏನ್ ಮಾಡ್ತಾ ಅಮೆರಿಕ ಕೊಡೋದು, ತುಂಬಾ ಹೈ ಟೆಕ್ನಾಲಜಿ ಇರೋ ಲ್ಯಾಬ್ ತಗೊಳ್ಳೋದು. ಅಲ್ಲಿ ರಿಸರ್ಚ್ ಮಾಡ್ತಾ 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 ಇವಾಗ ನೀವು ಹೇಳಿದ್ರಲ್ಲ ಅವಾಗಲೇ ತುಂಬಾ ಕೆಮಿಕಲ್ ಆಗ್ಬಿಡ್ತಂತ. ಈ ಕೆಮಿಕಲ್ ನಾವೆಲ್ಲ ನಾನು ಹೇಳ್ಕೊಡೋ ಪದ್ಧತಿನೇ ಒಂದು 2-3 ವರ್ಷ ಬೇಕು ಆಚೆ ತೆಗಿಬೇಕು ಕ್ಲಿಯರ್ ಆಗಿ ಸಂಪೂರ್ಣ. ನಿಮ್ದು ಇಡ್ತಾರೆ, ನೀವು ಹೇಳಿದ ಮಾತು ಕೇಳ. ಅವ್ರ ಹತ್ರ ಇರೋ ಪಂಚಗವ್ಯ ಅಂದ್ರೆ 3 ತಿಂಗಳಲ್ಲ ಕೆಮಿಕಲ್ ಎಲ್ಲ ಹೊರಗಡೆ ಕೆಮಿಕಲ್ ಇರಲ್ಲ. ನಿಮ್ಗೆ ಗೊಬ್ಬರದ ಅವಶ್ಯಕತೆನೇ ಇರಲ್ಲ. ಬೇರೆ ಗೊಬ್ಬರ ತಂದು ಹಾಕೋದೇ ಇಲ್ಲ. ಅದನ್ನ ಟ್ರಿಪಲ್ ನೀರಲ್ಲಿ ಸಿಕ್ಬಿಡೋದು ಅಷ್ಟೇ. ಅವ್ರು ಟ್ರಿಪಲ್ ಹೋಗಂಗೆ ಮಾಡ್ಕೊಟ್ಟಿದ್ರು, ತುಂಬಾ ಚೆನ್ನಾಗಿದೆ. ಮತ್ತೆ ಸ್ಪ್ರೇ ಒಂದ್ 2 ಸಾರಿ ಸ್ಪ್ರೇ ಮಾಡಿದ್ರೆ ಚಿಗುರು ಚೆನ್ನಾಗಿ ಹೊಡಿತದೆ. ಕೋಲ್ಡ್ ಕಾಲದಲ್ಲೂ ಚಿಗುರು. ಯಾಕೆ ನಾನು ಇಷ್ಟೆಲ್ಲ ಮಾತಾಡ್ತೀನಿ ಅಂದ್ರೆ ನನ್ನ ಹತ್ರ ಒಂದು 280-290 ಗಿಡ ಇದೆ. ಇನ್ನೇನು ನಾನು ಹೊರಗಡೆ ಸಾವಯವ ಕೃಷಿ ಮಾಡ್ತೀನಿ, ಹೊರಗಡೆ ಪಕ್ಕದ ಜಮೀನು ಕೆಮಿಕಲ್ ಇರ್ತದೆ. ಆ ಗಾಳಿ ಈ ಕಡೆ ಬರಬಾರದು ಅಂತ ಹೇಳಿ ನಾವು ಅದಕ್ಕೆ ಅರ್ಥ ಬೆಳೆಸಿದ್ದೀನಿ. ಜೀವಂತ ಬೇಲಿ ಮಾಡಿದ್ವಿ, 15 ದಿನ ನಾನು ಜೀವಂತ ಬೇಲಿ ಮಾಡಿದ್ದೀನಿ. ಅದರಲ್ಲಿ ನಾವೇನ್ ಮಾಡ್ತೀರಂದ್ರೆ ಒಂದಷ್ಟು ಇದಕ್ಕೆ ಸುಮ್ಮನೆ ನಾನೊಂದು ಅದನ್ನ ಹೆಂಗ್ ಆಗುತ್ತೆ ಅದು ಆಗೋಗಿ ನೋಡೋಕ್ಕಷ್ಟೇ. ಒಂದಷ್ಟು ಗಿಡಕ್ಕೆ ನೀರು ಕೊಡ್ತೀವಿ, ಇನ್ನೊಂದಷ್ಟು ಗಿಡಕ್ಕೆ ನೀರು ಕೊಡೋದು. ನೀರು ಕೊಟ್ಟಿರೋದಕ್ಕೂ ನೀರು ಕೊಡಿರೋದಕ್ಕೂ ಏನೂ ಡಿಫರೆನ್ಸ್ ಇದೆ. ಯಾಕಂದ್ರೆ ಇದು ಬರೀ 1 ಸಲ ಸ್ಪ್ರೇ ಮಾಡ್ತೀವಿ ಅಷ್ಟೇ. ಅದ್ರ ಜೊತೆಗೆ ನಾವು ಹೊದಿಕೆ ಮಾಡಿದ್ವಿ. ನಾವು ಇಷ್ಟೊತ್ತು ಹೇಳಿದ್ರಲ್ಲ ಈ ಹೊದಿಕೆ ಮಾಡಿದ್ವಿ. ಬಾಳೆಗಿಡ ಇತ್ತು, ಬಾಳೆಗಿಡ ಸೂರ್ಯಗಳ ಅದಕ್ಕೆ ಹುಡುಕಾಗ್ತಿದೆ. ನೀರೇ ಕೇಳಿದ್ವಿ. ಇವಾಗ ಇವಾಗ 1.5 ಚಿಗುರು ಬಂದಿದ್ವಿ.
ನಾನು ಅದು ಬೆಳಗ್ಗೆ ಎಷ್ಟಿರ್ಬೋದು ಬರ್ಬೇಕು ಅದು ಹೋದವರೆಗೆ ಸಿಗ್ತಿದೆ ಮನೆ ಕಟ್ಬಿಡ್ತೀವಿ ನಾವು ಅದಕ್ಕೆ ಹಸು ಕಟ್ ಮಾಡ್ತೀವಿ ಮತ್ತೆ ನೀವು ಬೇರೆಯವ್ರ ತೋಟದಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಸಾಮಾನ್ಯವಾಗಿ ಗಿಲ್ಟ್ ಬಂತು ಬೇರೆ ಅಲ್ವಾ ಗಂಟು ರೋಗ ಹಾಕ್ತಾ ಗಂಟು ರೋಗ ಬರ್ತದೆ ಯಾಕೆ ಗಂಟು ರೋಗ ಬರ್ತದೆ ಕಾರ್ಬನ್ ಸರಿ ಇಲ್ಲ ಕಾರ್ಬನ್ ಇಲ್ಲ ಕಾರ್ಬನ್ ಕಡಿಮೆ ಆಯ್ತು ಜೀವಕೋಶಗಳ ಪ್ರಮಾಣ ಕಡಿಮೆ ಆಯ್ತು ಸಾವಯವ ಇಂಗಾಲ ಕಡಿಮೆ ಆಯ್ತು ಇವಾಗ ನಿಮ್ಮದೇ ತೋಟದಲ್ಲಿ ಮಣ್ಣು ತಗೊಳ್ತದೆ ಒಂದು ಇದರಲ್ಲಿ ಇಟ್ಕೊಂಡು ಆ ಮಣ್ಣಿಗೆ ನೀರು ಹಾಕ್ತದೆ ಅದು ಮಣ್ಣು ಎಷ್ಟು ನೀರು ಕುಡಿಸ್ತದೆ ನೀರು ಇಟ್ಕೊಂಡು ನೆಲ ಬಂದು ಅರ್ಕೊಂಡು ಹಾಕಿದ್ರು ಬಿಡ್ತಿರಿ ಆ ಮಣ್ಣು ಎಷ್ಟು ನೀರು ಹಿಡಿದ್ಕೊಂಡು ಕೆಪಾಸಿಟಿ ಇದೆ ಅಂತ ಇದನ್ನೇ ಅದೇ ತರ ಒಂದು ಸಿಪ್ಪೆ ಕುಂಡಿರ್ತದಲ್ವ ಅದ್ರ ಪಕ್ಕ ಒಂದು ಎರಡು ಮೂರು ಅಡಿ ಪಕ್ಕದಲ್ಲಿ ಮಣ್ಣು ತಗೊಂಡು ಅದಕ್ಕೆ ಹಾಕ್ಬೋದು ಅದಕ್ಕೂ ಇದಕ್ಕೂ ನಿಮ್ಗೆ ಡಿಫ್ರೆನ್ಸ್ ಅಲ್ಲ ಸಿಪ್ಪೆ ಹತ್ರ ಇರೋ ಮಣ್ಣು ನೀರು ಜಾಸ್ತಿ ಬಿಡುತ್ತೆ ಗಾಳಿ ಅಂಶ ಜಾಸ್ತಿ ಹಿಡಿದ ಅದರ ತೋಟದಲ್ಲಿ ಬರೋದು ಯಾಕಂದ್ರೆ ಸಾವಯವ ಕಳವಾಗಿ ನೀವು ಅದನ್ನು ವಾಪಸ್ ತಗೊಂಡು ಕೆಲಸ ಮಾಡಬೇಕಾಗಿರೋದು ಈ ಕೆಲಸ ದೇವಳದಲ್ಲಿ ಹಾಕೋದು ತೋಟ ಹಾಕೋದು ಸಾರ್ ಬಿಡಿದ್ರು ಚಂದ್ರಶೇಖರ್ ಅವರು ನೀರೇ ಇಲ್ಲ ವೇಸ್ಟ್ ಮಾಡ್ತೀವಿ ನೀರೇ ಇಲ್ಲ ಯಾರೇ ಬರ್ಲಿ ಯಾರೇ ಬರ್ಲಿ ಅವ್ರ ತೋಟಕ್ಕೆ ಹೋಗೋರು ಅವ್ರ ಪಪ್ಪ ಬೆಳೆದಿರು ಏನೆಲ್ಲ ಕೊಡ್ತಾರೆ ನೀರಿದ್ರೆ ಬಿಡಿ ಅವ್ರೆಲ್ಲ ಕೇಳೋ ನೀರು ಅಂತಂದ್ರೆ ಅವ್ರನ್ನೆಲ್ಲ ಮಾಡಿದ್ದಾರೆ ಬೋರ್ ಇದೆ ರೇಷ್ಮೆ ದೊಡ್ಡ ಪ್ರಮಾಣ ರೇಷ್ಮೆ ಮಾಡ್ತಾರೆ ಅವ್ರು ರೇಷ್ಮೆ ತುಂಬಾ ಮೈನ್ ಬೋರಿಗಿಲ್ಲ ಇವತ್ತು ಇದ್ರು ಹಾಕಲ್ಲ ಅವ್ರ ಜೊತೆ ಇನ್ನೊಬ್ರು ಇದ್ದಾರೆ ಸಪ್ಪತ್ತನ ಅವ್ರದ್ದು 50 ಎಕರೆ ಜಮೀನಿದೆ ಅವ್ರು ಬೋರ್ ಹಾಕೋದು ನೀರೇ ತಂದಿದೆ ಬೋರ್ ಹಾಕೋದೇ ಬೇಡ ಇನ್ನೊಬ್ಬರು ಒಂದೇ ಗಂಟೆ ಓಡಿಸ್ತಾರೆ 10 ನಿಮಿಷ ನೀರು ಕೊಡ್ತಾರೆ ಏನಕ್ಕೆ ಅವ್ರು 12 ಇದೆ 12 ಎಕರೆ 1 ದಿವಸ 10 ನಿಮಿಷ ನೀರು ಕೊಡ್ತಾರೆ ನೀರೇ ಕೊಡೋದು ಬೇಡ ಅವ್ರ ಕೆಲಸ ಏನಂತಂದ್ರೆ ಉರುಳಿ ಅದನ್ನು ಉರುಳಿ ಬೆಳೀತಾರೆ ಕುದುರೆ ಬೆಳೀತಾರೆ ಅವರೇ ಬೆಳೀತಾರೆ ಇವಳದಾಗೆ ಬೆಳೆದ್ರೆ ನಿಮಗೆ ವಾತಾವರಣದಲ್ಲಿರುವ ಸಾರಜನಕ ಭೂಮಿಗೆ ಫಿಕ್ಸ್ ಮಾಡೋ ಎನರ್ಜಿ ಅದರಲ್ಲಿ ಇರ್ತದೆ ಅದ್ರ ಅವಶ್ಯಕತೆನೇ ಇಲ್ಲ ಗೊಬ್ಬರ ಹಾಕೋ ಅವಶ್ಯಕತೆ ನಿಮ್ಮ ನಿಮ್ ಪಾಡಿ ಆರೋಗ್ಯ ಕೊಡ್ತಾರೆ ಉರುಳಿ ಮತ್ತೆಲ್ಲ ತಗೊಂಡ್ಬಿಟ್ರು ಅದರಲ್ಲಿ ಉಳಿದಿರೋದು ಅಷ್ಟು ಉತ್ತರ ಸಾಕಷ್ಟೆ ಈ ತರದ ಗೊಬ್ಬರದ್ದು ಅದಕ್ಕೆ ನೀವು ಒದಗಿ ಆಗಬೇಕು ಇದ್ರ ಜೊತೆಗೆ ನಿಮ್ಗೆ ಎಲ್ಲ ತಿನ್ನೋರು ಅದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಮೆಡಿಸನ್ ಈ ಮಳೆ ಬಿತ್ತು ಅದೇ ನಾನು ಅದನ್ನೇ ಹೇಳ್ತೀನಿ ಗೊಬ್ಬರದ ಅಂಶ ಯಾವಾಗಿತ್ತು ತುಂಬಾ ಮೃದುವಾಗಿತ್ತು ಮಣ್ಣು ಅದ ಇಟ್ಕೊಂಡಿರ್ತದೆ ನಿಮಗೆ ಬೇರೆ ಬೇರೆ ತರ 3 ತಿಂಗಳು 6 ತಿಂಗಳು ನಾಟಿ ಮಾಡೋದಲ್ಲ ಒಂದರೆ ನಾಟಿ ಮಾಡಿದ್ರೆ 5 ವರ್ಷ 6 ವರ್ಷ 10 ವರ್ಷ ಇಟ್ಕೊಂಡಿರ್ತದೆ 20 ವರ್ಷ ಇಟ್ಕೊಂಡಿರ್ತದೆ ಅದು ಬೇರೆ ಆಳವಾಗಿತ್ತು ಆ ನೀರೇ ಸಾಕು ಅಷ್ಟೇ ನೀರು ಸಾಕು ಇದ್ರೆ ಕೊಡ್ರಿ ನೀರು ಕೋಸ್ ಬೇಡ ಅಂತ ಹೇಳಿಲ್ಲ ಕಡಿಮೆ ನೀರಿಗೆ ಹೆಚ್ಚು ಬೆಳೆ ಮಾಡೋದು ಹೆಂಗೆ ಅಂತ ಹೇಳ್ಬೋದು ಇತ್ತೀಚೆಗೆ 2 ವರ್ಷದಿಂದ ಒಳ್ಳೆ ಮಳೆ ಬಂದ್ರೆ ನೀರು ಚೆನ್ನಾಗಿದೆ ಅದು ಇಂದ್ರ ಬರೋದಕ್ಕೆ ನೀರೇ ಇರ್ತದೆ ನಾನು ಅದಕ್ಕೆ ಹೇಳ್ತೇನೆ ನೀರಿಂದ್ರೆ ಮಾಡ್ತಾ ಇಲ್ಲ ನೀರಷ್ಟು ಕಡಿಮೆ ಕೇಳ್ತದೆ ಹಂಗಾಗಿ ನೀವೆಲ್ಲರೂ ಏನ್ ಮಾಡ್ಬೇಕಂತಂದ್ರೆ ಜೀವಾಮೃತ ಕೊಡೋದು ವೇಸ್ಟ್ ಕಾಂಪೋಸ್ಟ್ ಕೊಡೋದು ಅದ್ರ ಜೊತೆಗೆ ಒಂದಷ್ಟು ಹೊದಿಕೆ ಮಾಡೋದು ಇದು ಕಲಿಯೋದು ಆದಷ್ಟು ಕೆಮಿಕಲ್ ಕಮ್ಮಿ ಮಾಡ್ತೀವಿ ನಾವು ಈ ಗೋ ಆಧಾರಿತ ಕೃಷಿ ಮಾಡ್ತೀವಿ ಒಂದು ಎರಡು ಗೋ ಬಿಟ್ಟು ಏನದು ಗೋ ತುಂಬಾ ಅಷ್ಟೊಂದು ವಿಶೇಷ ಅಂತ ಹೇಳಿದ್ರೆ ನೀವು ಸೀಮೆ ಹಸುಗು ಈ ಗೋ ಏನು ಅಷ್ಟೊಂದು ವಿಶೇಷ ಅಂತ ಹೇಳಿದ್ರೆ ಈ ಗೋವಲ್ಲಿ ಸೂರ್ಯ ಕೆತ್ತು ನಾಡಿ ಎಲ್ಲಿ ಇರ್ತದೆ ಬೆಂದ ಮೇಲೆ ಸೂರ್ಯ ಕೆತ್ತು ನಾಡಿ ಇರ್ತದೆ ಆ ನಾಡಿ ಏನ್ ಮಾಡ್ತದೆ ಸೂರ್ಯನಿಂದ ಬರುವ ಎನರ್ಜಿ ಸೂರ್ಯನಿಂದ ಬರುವ ಕಿರಣ ತಕ್ಕಂಡು ಅಮೃತ ಸಾರ ಸುವರ್ಣ ಸಾರ ಮಾಡಿಬಿಡ್ತು ಯಾವಾಗ ಈ ಸುವರ್ಣ ಸಾರ ಮಾಡಿಬಿಡುತ್ತೋ ಈ ಸುವರ್ಣ ಸಾರ ಮಾಡಿದ್ರೆ ಏನೇಳಿ ಸುವರ್ಣ ಅಂದ್ರೆ ಬಂಗಾರ ಸುವರ್ಣ ಅಂದ್ರೆ ಬಂಗಾರ ಇತ್ತೀಚೆಗೆ ಗುಜರಾತ್ ಅಲ್ಲಿ ಒಂದು ಹೇಳತಕ್ಕಂದ್ರೆ ಒಂದು ರಿಸರ್ಚ್ ಮಾಡಿದ್ರು ಅಲ್ಲಿ ಅವ್ರು ಕೂಡ ಇದ್ರು ಗಂಜಲದಲ್ಲಿ ಬಂಗಾರ ಆಗಿದೆ ಅದು ಸಂಜೆಯಲ್ಲಿ ಬರ್ತದೆ ಹಾಲಲ್ಲಿ ಬರ್ತದೆ ಅದು ಉಸಿರಾಡಿದ್ರು ನಿಮಗೆ ಹಾಲು ಕಾಯಿಸ್ತಾರೆ ಗೋಲ್ಡ್ ಕಲರ್ ಬರ್ತದೆ ಬಂಗಾರ ಕಲರ್ ಆ ಬಂಗಾರ ಕಲಬೇಕಂದ್ರೆ ಬಂಗಾರ ಸ್ಪೂನ್ ಬಾಯಿ ಮಾಡ್ತಾರೆ ಬಂಗಾರ ಸ್ಪೂನ್ ಅಲ್ಲಿ ಊಟ ಮಾಡ್ತಾರೆ ಯಾಕೆ ಬಂಗಾರ ಸ್ಪೂನ್ ಅಲ್ಲಿ ಊಟ ಮಾಡ್ತಾರೆ ಅಂದ್ರೆ ಗೋಲ್ಡ್ಗೆ ಒಂದು ಗುಣ ಇದೆ ನಮಗೆ 5 ಅಂಗಾಮಿನ ರಕ್ಷಣೆ ಮಾಡಿದೆ ಈ ಗೋಲ್ಡ್ ಸಿಗ್ತಾರಲ್ಲ ಇತ್ತೀಚೆಗೆ ಇಲ್ಲ ತುಮಕೂರಲ್ಲಿ ಒಂದಿದೆ ತುಮಕೂರಲ್ಲಿ ಒಂದು ಮಸಾಲೆ ದೋಸೆ ಸೆಂಟರ್ ಇದೆ ಅಲ್ಲಿ ಗೋಲ್ಡ್ ಮಸಾಲೆ ದೋಸೆ ಸಿಗ್ತದೆ ಯೂಟ್ಯೂಬ್ ಎಲ್ಲ ಬರ್ತಾರೆ ನೋಡಿ ಇತ್ತೀಚೆಗೆ ನಮ್ಮ ದಿವಸದೆಲ್ಲ ಟಿವಿಯಲ್ಲ ನ್ಯೂಸ್ ಮಾಡಿದ್ದೆ ದೋಸೆ ಮೇಲೆ ಗೋಲ್ಡ್ ಹಾಕೊಳ್ತೀವಿ ಇದನ್ನ ನಾನು ದುಬೈ ನೋಡಿ ಐಸ್ ಕ್ರೀಮ್ ಮೇಲೆ ಗೋಲ್ಡ್ ಹಾಕೊಡ್ತಾರೆ 50 ರೂಪಾಯಿ ಐಸ್ ಕ್ರೀಮ್ ಇಲ್ಲಿ 1235 ರೂಪಾಯಿ ಆಯ್ತು ತುಮಕೂರು ಗೋಲ್ಡ್ ತಿನ್ನೋದು ಏನಕ್ಕೆ ನಾವು ಗೋಲ್ಡ್ ತಿನ್ನೋದು ಅಂತಂದ್ರೆ ಯಾವಾಗಲೂ ಒಂದ್ಸರಿ ಗೋಲ್ಡ್ ತಿನ್ನೋದಿರ್ತದೆ ನಮಗೆ ಬ್ರೈನ್ ಹಾರ್ಟ್ ಕಿಡ್ನಿ ಲಿವರ್ ನರಕೋಶಗಳು ನರ ಏನು ನರಮಂಡಲ ಇಷ್ಟು ಪ್ರೊಟೆಕ್ಟ್ ಮಾಡ್ತದೆ ಸೇಫ್ ಮಾಡ್ತದೆ ನಾವು ತಿನ್ನ
ಸ್ವಲ್ಪ ಕೆಮಿಕಲ್ ಅಂತ ನಮ್ಮನ್ನ ದೂರ ಇಡ್ತದೆ, ನಮ್ಗೇನು ತೊಂದರೆ ಕೊಟ್ಟಿದ್ರೆ ಅದು ಮಾಡ್ತದೆ. ಈ ಕೆಲಸ ಅದು ಮಾಡ್ಕೊಡ್ತು ಆ ಬಂಗಾರ. ಆ ಬಂಗಾರ ಎಲ್ಲಿದೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ. ಅದಕ್ಕೆ ಹಿರಿಯ ಪೂರ್ವಿಕರು ಹೇಳ್ತಾ ಇದ್ರು, ಒಂದು ಗೋವಲ್ಲಿ ಎಷ್ಟು ಬಂಗಾರ ಇರ್ತದೆ ಅಚ್ಚಾಗಿರ್ತದೆ ಅಂದ್ರೆ ಅರ್ಧ ಸೇರಿ ಅರ್ಧ ಕೆಜಿ ಅಷ್ಟು ಬಂಗಾರ ಇರ್ತದೆ. ನೀವು ಅದನ್ನ ಯಾರು ಹೋಗಿದಾರೆ ಅಲ್ಲಿ ಸಿಕ್ಕಲ್ಲ. ಅದು ಮಾಡಿ ಹೊರಗಡೆ ಏನು ಕೆಲಸ ಇದೆ, ಈ ಸೂರ್ಯ ಕೆಲಸ ಮಾಡಿ ಆ ಕೆಲಸ ಮಾಡ್ಕೊಡ್ತಾರೆ. ಹಾಗಾಗಿ ನಾವು ವಸೂಲಿ ತುಂಬಾ ಇಂಪಾರ್ಟೆಂಟ್. ಸಣ್ಣದೊಂದು ಮಲೆನಾಡಿಗೆ ಇತ್ತೀಚಿಗೆ ಕುಂಬ ಇರಲಿಲ್ಲ, ಕಾಸರಗೋಡು ಬರಗೂರಿಗೆ ಇರ್ಬೋದು, ಸಣ್ಣ ಸಣ್ಣ ಇಟ್ಕೊಂಡು ಪರವಾಗಿಲ್ಲ. ಆಮೇಲೆ ಇಡೀ ದೇಶದಲ್ಲೆಲ್ಲ ಎಲ್ಲ ಯಾವುದೇ ಗೌರ್ಮೆಂಟ್ ಕಡೆ ಪ್ರತಿ ಗೌರ್ಮೆಂಟ್ ನಮ್ಮ ದೇಶಕ್ಕೆ ಹೋಗ್ಬೇಕು. ಆ ಎಲ್ಲ ಸಿಗುತ್ತೆ, ಏನಾದ್ರು ನೀರಾದ್ರು ಆಗ್ಬೋದು, ಸಾಯಿವಾಲ ಆಗ್ಬೋದು, ಈಗ ಅಮೃತ ಫಲ ಆಗ್ಬೋದು, ಹಳ್ಳಿಕರ ಆಗ್ಬೋದು, ಮಲೆನಾಡಿಗೆ ಇಲ್ಲಿ ಪ್ರತಿಯೊಂದು ಆ ಎನರ್ಜಿ ಇರುತ್ತೆ. ಯಾಕೆ ಅಂತಂದ್ರೆ ಒಂದೇ ಒಂದು ಗೋವು ಸುರುಮಿ ಅನ್ನೋದು ಒಂದು ಗೋವು ಇದ್ದು ಆ ಸುರುಮಿ ಅನ್ನೋದು ಗೋವು. ಅದರಿಂದ ನಾನಾ ಕಡೆ ಅದರಿಂದ ಯೋಳು ಅವರೇ ಸಂತೋಷ, ಅವರೇ ರಿಸರ್ಚ್ ಮಾಡಿ ನಮ್ಗೆ ಎಷ್ಟೋ ಇದನ್ನ ನಮ್ಮ ಜೀವನ ಪದ್ಧತಿ ಕೊಡೋದು ಆ ಮಿಷಿನ್. ಅಲ್ಲಿಂದ ಗೋವೆಲ್ಲ ಹೊರಗಡೆ ಆಯಾ ವಾತಾವರಣಕ್ಕೆ, ಆಯಾ ನೀರಿಗೆ, ಆಹಾರಕ್ಕೆ ಅದು ಒಂದು ದೊಡ್ಡದು ಆಗೋಗಿ. ಅದಕ್ಕೆ ನೀವು ಯಾವ್ದೇ ಗೌರ್ಮೆಂಟ್ ಇಟ್ಟಿಲ್ಲ, ಒಂದು ಗೌರ್ಮೆಂಟ್ ಇಟ್ಟಿಲ್ಲ. ನೀವು ಹತ್ತೆ ಕಡೆ ತೋಟ ಮಾಡ ತಿಂಗಳೊಂದೊಂದ್ಸರಿ ಜೋಳ ಕಟ್ಟಬಹುದು, ಒಂದಷ್ಟು ಸೊಪ್ಪುಗಳು ನೀವು ಹುಳುನೆಲ್ಲ ಓಡಿಸ್ಬೇಕು. ಇದನ್ನ ನಮ್ಗೆ ಹುಳ ಗೊತ್ತಾಗಲ್ಲ, ಯಾಕಂದ್ರೆ ಸುಳಿಮ್ ಕಚ್ಚಿ ಸುಳಿ ಎಲ್ಲ ದಿನ ಕಟ್ಟಕೊಂಡು ನಮ್ಗೆ ಗೊತ್ತಾಗ್ತದೆ ಹೋಗಿದ್ರೆ ಹುಳ ಬಿದ್ದಿದೆ. ನಾವೇನ್ ಮಾಡ್ಬೇಕು, ಸಣ್ಣದ ಒಂದು ಅರ್ಧಡಿ ಸೊಪ್ಪು ಅಂತ ಅರ್ಧಡಿ ಸೊಪ್ಪಿಗೆ ದಶಕವಿ ಅಂತ ಮಾಡ್ತೀವಿ. ದಶಕವಿ ಅಂತ ಏನ್ ದಶಕವಿ ಮಾಡೋದು, ನಿಮ್ಗೆ ಊರಲ್ಲಿ ಬೇಕಾದಷ್ಟು ಬೇವು ಸೊಪ್ಪು, ಬೇವು ಸೊಪ್ಪು, ಒಂಗೆ ಸೊಪ್ಪು, ದತ್ತೂರಿ ದತ್ತೂರಿ ನೋಡಿದ್ರಲ್ಲ ದತ್ತೂರಿ ಅಂದ್ರೆ ತಿಳಿಲ ಗಿಡ, ಎಕ್ಕನ ಗಿಡ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದಷ್ಟು ಆಯುರ್ವೇದಿಕ ಮೆಡಿಸಿನ್ ಇರೋ ಸಿಗ್ತದೆ. ಏನಂತ ಹೇಳಿದ್ರೆ ನಿಮ್ಗೆ ಅದು ನೆರನಲ್ಲಿ ಅಂತ ತೆಲುಗು ಪಕ್ಕ ಸಣ್ಣ ಸಣ್ಣ ಅದು ತೆಲುಗು ಸಣ್ಣ ಸಣ್ಣ ಬೇಕಾದ ಗೊತ್ತಿರ್ತದೆ. ಇದು ಬೆಲ್ಲದ ಸೊಪ್ಪು ಈ ತರದ ಅಷ್ಟು ಹತ್ತು ಸೊಪ್ಪುಗಳನ್ನ ಹಾಕೋದು ಗಂಜಲ್ಲಿ ಕೊಳೆ ಅಂತ ಬಂದ ಒಂದ್ ಎಂಟು ದಿವಸ ಆದ್ಮೇಲೆ ಅದನ್ನ ಫಿಲ್ಟರ್ ಮಾಡಿ ಒಂದು ಗಂಜಲ ಹಾಕಬೇಕು. ಗಂಜಲ ಬಂದು ಒಂದು ಮೂರಿಂದ ನಾಲ್ಕು ಲೀಟರ್ ನೂರು ಲೀಟರ್ ಹಾಕೊಂಡು ಒಂದ್ ಎರಡು ಮೂರು ಸಾರಿ ಸ್ಪ್ರೇ ಮಾಡ್ತೇನೆ. ಚಿಕ್ಕೆ ಬರ ನಮ್ಗೆ ಗೊತ್ತಾಗದ ಯಾವಾಗ ಹುಳ ಬಂದ್ರೆ ನಮ್ಗೆ ಗೊತ್ತಾಗ ನಾವೇ ಮಾಡಬೇಕು. ಅದು ಮೊದಲೇ ಮಾಡಿದ್ರು ನೀನು ಚಿಟ್ಟೆ ಬಂದಿದ್ದಂಗೆ ಮಾಡ್ಬೇಕು. ಚಿಟ್ಟೆ ಬಂದು ಮೊಟ್ಟೆ ಇಲ್ಲ ಅಂದ್ರೆ ನೀವು ಹುಳ ಹೋದೆ ನಿಮಗೆ ಲಾಸ್ ಆಗಲ್ಲ ಸ್ವಲ್ಪ ಚೆನ್ನಾಗಿ. ಇದ್ರ ಜೊತೆಗೆ ಇನ್ನೊಂದೇನಾಗ್ತದೆ ನಿಮ್ಗೆ ಅಂತ ಹೇಳಿದ್ರೆ ನಿಮ್ಗೆ ಬೂದಿ ರೋಗ ಬರ್ತದೆ. ಯಾವಾಗ ಬೂದಿ ರೋಗ ಬರ್ತದೆ, ಮಳೆಗಾಲದಾಗ ಚಳಿ ಬೇಸಿಗೆ ಬಿಸಿಲು ಕಡಿಮೆ ಆದ್ರೆ ಬೂದಿ ರೋಗ ಬರ್ತದೆ. ಯಾಕೆ ಬರಗೆ ಬರ್ತದೆ, ಯಾಕೆ ಬರ್ತದೆ ಅಲ್ಲ ಬ್ಯಾಕ್ಟೀರಿಯಾ ಫಂಗಸ್. ಈ ಫಂಗಸ್ ಏನ್ ಸಾಯಿಸ್ಬೋದು ಅಂತ ತುಂಬಾ ತೀರಾ ಸಿಂಪಲ್. ನಾವೇನ್ ಮಾಡ್ತೀವಿ ಅದಕ್ಕೆ ಬಿ ಎಸ್ ಎಫ್ ಯಾವ ಕೆಮಿಕಲ್ ಇದೆ ನೀವು ಮನೇಲೆ ಒಂದು ಹೇಳ್ಕೊಡ್ತೀವಿ. ನೀವು ಹಸು ಕಟ್ಕೊಂಡ್ರೆ ಹಾಲಾಗಿದ್ರೆ ಹಾಲನ್ನು ಮಜ್ಜಿಗೆ ಮಾಡ್ತೀವಿ. ಮಜ್ಜಿಗೆ ಒಂದಷ್ಟು ಮನೆಯಲ್ಲಿ ಸೋಡಾ ಇದೆ ಅಡುಗೆ ಸೋಡಾ ಲೀಟರ್ ಒಂದ್ ಗ್ರಾಮ್ ಅಡುಗೆ ಸೋಡಾ ಒಂದ್ ಲೀಟರ್ ನೀರು ಹೊಡಿತೀವಿ ಮಾಡ್ತಿದ್ರೆ ಒಂದ್ ಗ್ರಾಮ್ ಅಡುಗೆ ಸೋಡಾ ಮೂರ್ ಲೀಟರ್ಗೆ ಒಂದು ಐದರಿಂದ ನಾಲ್ಕರಿಂದ ಆರು ಲೀಟರ್ ವರ್ಗೂ ಹುಳಿ ಮಜ್ಜಿಗೆ. ಗಿಡ ಚಿಕ್ಕದಾಯ್ತು ಸಣ್ಣಗಿತ್ತು ಅಂದ್ರೆ ನಾಲ್ಕು ಲೀಟರ್ ನಾಲ್ಕು ಲೀಟರ್ ಐದು ಗಿಡ ಒಂದು ಸ್ವಲ್ಪ ಬಲ್ತಿದೆ ಎಲೆ ತುಂಬಾ ಬಲ್ತಿದೆ ಸ್ವಲ್ಪ ಬಲ್ತಿದೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಆರು ಲೀಟರ್ ಬರುತ್ತೆ. ಇದು ನೂರ್ ಲೀಟರ್ ನೂರು ಗ್ರಾಮ್ ನೂರಿಂದ ನೂರೈವತ್ತು ಗ್ರಾಮ್ ಸಣ್ಣ ಗಿಡ ಆದ್ರೆ ಐವತ್ತು ಗ್ರಾಮ್ ನೂರು ಗ್ರಾಮ್ ಗಿಡ ಬಲ್ತಾ ನೂರೈವತ್ತು ಗ್ರಾಮ್ ಒಂದು ಆರು ಲೀಟರ್ ತಪ್ಪು ದೊಡ್ಡ ಗಿಡ ಆಯ್ತು. ನೀವೊಂದು ಎರಡು ಸಾರಿ ಸ್ಪ್ರೇ ಮಾಡಿದ್ರೆ ನಿಮಗೆ ಬೂದಿ ರೋಗ ಬರುತ್ತೆ. ಫಂಗಸ್ ಬೆಳೆಯಲ್ಲ ಶಿಲೀಂದ್ರ ನಾಶ ಈ ಬೂದಿ ಅಲ್ಲ ಮಜ್ಜಿಗೆ 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 ಕೇಳ್ತಾರೆ ಆಲೊಳಗೆ ಫಂಗಸ್ ಬೆಳೆಯೋದು ಬೇರೆ ಫಂಗಸ್ ಬೆಳೆ ಶುರು ಆಗುತ್ತೆ. ಇದು ಚೆನ್ನಾಗಿದೆ ಮಜ್ಜಿಗೆ ಬಳಿ ಮಜ್ಜಿಗೆ ಬಳಿದು ಸೋಡ ಅಡಿಗೆ ಸೋಡ. ನೀವು ಈ ತರ ಮಾಡಿದ್ರೆ ಬರೀ ಇದಕ್ಕೆ ಅಂತಲ್ಲ ಏನೇ ಬೆಳೆ ಬರಲಿ ಬಿಡಿ. ನೀವು ಕೋಸ್ ಆಗಿರ್ಬೋದು ಅದ್ರ ಜೊತೆಗೆ ಟೊಮ್ಯಾಟೊ ಬೀನ್ಸ್ ಇನ್ನೊಂದು ಮೆಣಸಿನ ಗಿಡ ಹಾಕಿದ್ರೆ ಕ್ಯಾಪ್ಸಿಕಮ್ ಯಾವ್ದಕ್ಕೆ ಆಗಿರ್ಬೋದು ಅದ್ರ ಜೊತೆಗೆ ದ್ರಾಕ್ಷಿ ಇವಾಗಲೇ ಸ್ವಲ್ಪ ದ್ರಾಕ್ಷಿ ಬೆಳೆದ್ರೆ ಅದಕ್ಕೆಲ್ಲ ಸ್ಪ್ರೆ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ಈ ಬೂದಿ ಮಾಡಿದ್ರೆ ನಿಮ್ಗೆ ಅಂಗಮಾರಿ ಬರ್ತದೆ. ಟೊಮ್ಯಾಟೊ ಆಲೂಗಡ್ಡೆ ಸಾಮಾನ್ಯವಾಗಿ ಡಿಸೆಂಬರ್ ನವೆಂಬರ್ ಜನವರಿ ಅಂಗಮಾರಿ ಬರ್ತದೆ.
ಎರಡು ಬಾರಿನ ಸೇವ್ ಮಾಡೋದು. ಯಾವಾಗ ಮಾಡಿಬೇಕಂದ್ರೆ ಬರಕ್ ಮೊದಲೇ ಹೊಡೆದು. ಈ ನಮ್ಮ ಆರ್ಗ್ಯಾನಿಕ್ ಹೆಂಗಂದ್ರೆ ನೀವೆಲ್ಲ ಬಂದು ಕೆಟ್ಟು ಎಲ್ಲ ಹೋದ್ಮೇಲೆ ಕೆಂಪಲ್ ಅಂತೂ ಓಡಾಗಿ ಅಂಗಡಿ ಓಡಾಗಿ ತಗೊಂಡು ಡಿಸ್ಟ್ರೈ ಮಾಡ್ತೀವಿ. ಇಲ್ಲ ಹಂಗಲ್ಲ, ಕಂಪಲ್ಸರಿ ನೀವೆಲ್ಲರೂ ಏನ್ ಮಾಡ್ಬೇಕು, ಯಾವ್ಯಾವ ದಿವಸ ಏನೇನು ಮಾಡ್ಬೇಕು. ಈ ಬಿಟ್ಟು ಇಲ್ಲಿ ಕಮಾಂಡರ್ ಇರ್ತದೆ, ಇದ್ದ ಇಲ್ಲಿ ಇಂದ ಹೋಗಿ ಅವ್ರ ಕೆಲಸ ನಿರಂತರ ಅವ್ರು ಏನ್ ಎಕ್ಸಸೈಸ್ ಮಾಡ್ಬೇಕು, ಅವ್ರು ಏನೇನು ಕರೆಕ್ಟ್ ಮಾಡ್ಬೇಕು. ಇದ್ದ ಮೂರು ವರ್ಷ ಮಾಡಿಲ್ಲ ಅವ್ರು ಮಳೆ ಮಾಡ್ತಾರೆ, ಅವ್ರ ಕೆಲಸ ಮಾಡ್ತಾರೆ. ನಮ್ ಕೆಲಸ ನಾವು ಅಷ್ಟು ಮಾಡಿದ್ವಿ. ವಾರಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಎರಡೇ ಇಲ್ಲ ಅಷ್ಟೇ, ಉಳಿ ಮಚ್ಚಿಗೆ ನಾಲ್ಕು ಸರಿ ಆರೋಗ್ಯಕ್ಕೆ ಸ್ಪ್ರೇ ಮಾಡಿದ್ರೆ ಅದು ನಮ್ಮಲ್ಲಿ ಬರೇ ಸಿಲಿಂಡರ್ ಬೆಳೆಸಕ್. ಅದ್ರ ಜೊತೆಗೆ ನೀವು ಡಿಕಂಪೋಸ್ಟ್ ಕೊಡೋದು, ಮತ್ತೆ ನಮ್ಮ ಹತ್ರ ಒಂದಿದೆ ಕಂಪ್ಲೀಟ್ ಒಂದು ಪಂಚಾಯತ್ ಮಾಡಿದ್ರು, ಅದನ್ನ ನೀವು ಭೂಮಿ ಕೊಟ್ಟರೆ ಭೂಮಿ ಚೆನ್ನಾಗಿ ಫಲವತ್ತತೆ ಆಯ್ತು ಅಂತಂದ್ರೆ ನಿಮಗೆ ರೋಗ ಬರ್ತದೆ. ಮತ್ತೆ ಇವಾಗ ಯಾರು ಒಂದು ಇಬ್ಬರು ಮೂರು ಜನ ರೈತರು ನಮ್ಮ ಜೊತೆ ಕಾಂಟ್ಯಾಕ್ಟ್ ಆಗ್ರಿ. ನಮ್ಗೆ ಯಾಕಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮ ಅಂತ ಮೂರು ಜಿಲ್ಲೆಗಳ ಭಾಷೆಯಿಂದ ನಮಗೆ ಈ ಸಾವಯವ ಕೃಷಿ ಮಾಡೋದು ಜವಾಬ್ದಾರಿ. ನೀವು ನಂಬರ್ ಕೊಟ್ರೆ, ನೀವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಇದ್ರಿ, ನಮ್ಮ ನಂಬರ್ ಹೇಳಿದ್ರೆ ನಿಮ್ಮ ವಾಟ್ಸಪ್ ಅಲ್ಲಿ ಮೆಸೇಜ್, ನಿಮ್ಮ ಲೊಕೇಶನ್ ಎಲ್ಲ ಕಳಿಸಿ, ನಿಮ್ಮ ಮನೆಗೆ ನಿಮ್ ಕೊಟ್ಟು ನಾನು ಬರ್ತಾ ಇದ್ದೆ. ಮೊದಲನೇ ಬೆಳೆ, ಮೊದಲನೇ ಬೆಳೆ ನಿಮಗೆ ಎರಡು ನೀವು ಬೆಳೆಯೋದಕ್ಕಿಂತ ಎರಡು ಕೆ ಜಿ ಜಾಸ್ತಿ ಮಾಡೋದು ಗೂಡು. ನಾನು ಭಾಷೆ ಬರ್ತೀನಿ, ಗೂಡು ಎರಡು ಕೆ ಜಿ ಜಾಸ್ತಿ ಮಾಡ್ಕೊಡ್ತೀನಿ. ನಾನು ಹೇಳಿದ್ರೆ ನಾನು ನಾಲ್ಕು ಬೆಳೆ ಮಾಡೋಷ್ಟೊಳಗೆ ನಿಮ್ಗೆ ಹತ್ತು ಕೆ ಜಿ ಗೂಡು ನಾನು ಕೇಳಿಸ್ತೀನಿ. ನಿಮ್ದು ಗೂಡು ಆಯ್ತು ಅಂದ್ರೆ ಗೂಡಲ್ಲಿ ನೂರು ವೈಟ್ ಕೂಡ ಆಯ್ತು ಅಂದ್ರೆ ಇತ್ತೀಚೆಗೆ ಒಂದು ಸಾವಿರ ಒಂಬೈನೂರು ಸಾವಿರ ಮೀಟರ್ ಅದು ಗೋಲ್ಡ್. ನಿಮ್ಗೆ ಚೈನಾ ಬಂದ್ರು ನಮ್ದು ತುಂಬಾ ಡಿಫ್ರೆನ್ಸ್ ಏನಂತ ಅಂದ್ರೆ ಅವ್ರು ತುಂಬ ನೆಂದಿ ಬಂದ್ರು ನಮ್ದು ಕಮ್ಮಿ ಬರ್ತದೆ. ಅವ್ರು ಮಾಡಿ ನಾವು ವೈಟ್ ಕೂಡ ನಾನು ಅಷ್ಟೇ ಗುಣ ಬರ್ತದೆ. ಕ್ವಾಲಿಟಿ ಬರ್ತದೆ ಹೆಚ್ಚಿಗೆ ನಿಮ್ಗೆ ಉಳ್ಳ ಬರ್ತದೆ, ಸಣ್ಣ ಬರುತ್ತೆ, ಬೇರೆ ಬೇರೆ ಕಾಯಿಲೆ ಬರೋದು, ಸುಂಕಟ್ ಬರೋದು, ಈ ತರದನ್ನ ಅವಾಯ್ಡ್ ಮಾಡ್ತಾರೆ. ಚೆನ್ನಾಗಿ ಆರೋಗ್ಯವಾಗಿತ್ತು ಊಜಿ ಮಾತ್ರ ನೀವು ಕಂಟ್ರೋಲ್ ಮಾಡ್ತೀವಿ. ಅದು ಬಿಟ್ಟರೆ ನಿಮ್ಗೆ ಇಂಥದ್ದು ಯಾವುದೇ ಬೇರೆ ತಂದು ರೋಗ ಬಂದ್ರೆ ನಾವು ಇಂಥದ್ದು ಇದನ್ನ ಹೇಳ್ಕೊಡ್ತೀವಿ. ಸುಮಾರು ಜನ ಯೋಚನೆ ಮಾಡೋದ್ರೆ ಏನಾದ್ರೂ ಸಣ್ಣ ಒಂದು ಪ್ರಾಬ್ಲಮ್ ಅಂತಂದ್ರೆ ಕೆಮಿಕಲ್ ಹತ್ರ ಕೊಡೋದು, ಕೆಮಿಕಲ್ ಹತ್ರ ನಮ್ಮ ತಲೆ ನಾವು ಕೆಲಸ ಮಾಡೋದು ಮುಗಿಸ್ಕೊಂಡ್ಬಿಟ್ಟು. ಸೀನಾಸಿ ಮುಂಚೆ ಎಮರ್ಜೆನ್ಸಿ ಒಂದು ಅಷ್ಟು ದಿವಸ ನಡೀತದೆ, ಅದನ್ನೇ ಪೂರ್ತಿ ಕಂಟಿನ್ಯೂ ಮಾಡಿದ್ರೆ ಅವ್ರು ಏನು ಕೆಲಸ ಮಾಡೋದು. ನಿಮ್ಗೆ ಎಮರ್ಜೆನ್ಸಿ ಇದ್ದಾಗ ಈ ಬೂದಿ ರೋಗಕ್ಕೆ ಅನುಮಾನಿಗೆ ಬೂದಿ ರೋಗಕ್ಕೆ ಮಜ್ಜಿಗೆ ಹೊಡೆಯಿದೆ. ನಿಮ್ಗೆ ಆರು ಬೇಕಾಗಿಲ್ಲ. ನಾಟ್ಯಾಸ್ಟ್ ಪ್ರಭಾವ ಹೆಂಗಿದೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲರೂ ಯಾವ್ದೇ ಹಸು ತಗೊಂಡ್ರೆ ಅದು ಎಷ್ಟು ಕಾಲದ ಇರ್ತದೆ, ಎಷ್ಟು ಕಾಲದ ಇರ್ತದೆ. ಹಿಂದೆ ಎಲ್ಲರೂ ಹಸು ಮೆಸರು, ಅವರು ಎಷ್ಟು ಕಾಲದ ಆಗ್ತದೆ ಯಾರು ಕೇಳ್ತಾರೆ. ಒಂದೊಂದು ಮನೇಲಿ ಎಷ್ಟು ಇರೋದು ಅಂದ್ರೆ ಐವತ್ತು ನೂರು ನೂರೈವತ್ತು ಹಸು ಇರುತ್ತೆ. ನಮ್ಮ ಪೂರ್ವಿಕರ ಮನೇಲಿ ನಾನು ಯಾಕೆ ಕೂತ್ಕೊಂಡು ಅಂದ್ರೆ ನಮ್ಮ ಮನೇಲಿ ನಮ್ಮ ಪೂರ್ವಿಕರು ನಮ್ಮ ತಾತ ಇದ್ದಾರೆ ನೂರೈವತ್ತು ಹಸು ಇರ್ತದೆ. ಹಸು ಬೇಸಾಗಿ ಇಷ್ಟೊಂದು ಜಾಗ ಮಾಡ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಗೋಮಾಳ ಇತ್ತು. ನೀರು ಬೆಳೆಸಾಗ ಹೆಚ್ಚಿಗೆ ಮೇಸಿದ್ರು. ನೀವು ಯಾರು ಹಾಲು ಎಷ್ಟು ಬೇಕು ಕೇಳಬೇಡ, ಹಾಲು ಬೇಕಾದ್ರೆ ಕರೀಲೇಬೇಡ್ರಿ. ನಮ್ಮನೇಲಿ ಈಗ ಒಂದು ಎರಡು ತಿಂಗಳು ಕರುವಿದ್ರು, ಕರುನು ಬಿಟ್ಟು ನಾನು ಹಾಲು ಬೇಕು. ಅದೇ ಮಾಡ್ತಿದ್ರೆ ಕುಡಿಯೋದು ಕುಡಿಯೋಷ್ಟು ಕುಡಿತದೆ ಹಾಲು ಜಾಸ್ತಿ ಕರೆ ಬಂದ್ರೆ ಹಸುನಾದ್ರೆ ನಮ್ಮನ್ನ ಸೇರಿಸಿ ತುಂಬ ಸೇರಿಸಿ ಬಿಟ್ಬಿಡ್ತು. ಅದು ಅಷ್ಟೊಂದು ಭಾಷೆ ನಮ್ಮ ಕಾಲಕ್ಕೆ ಎಷ್ಟಾದ್ರೂ ಅಷ್ಟೇ ಸಾಕು ಅಂತ ನಾವು ಅಷ್ಟೇ ಆಗ್ತಕ್ಕಂಥ ಒಂದು ಹದಿನಾಲ್ಕು ಲೀಟರ್ ಕರೆಯದೆ ಹೆಚ್ಚಾಗ್ಬಿಡ್ತದೆ. ಎರಡು ಕಾಲ ಹದಿನಾಲ್ಕು ಲೀಟರ್ ಕರ್ಕೊಂಡು ನಾವು ಹೆಚ್ಚಾಗ್ಬಿಡ್ತದೆ ಅಷ್ಟೇ. ನೀವು ಹಾಲು ತುಂಬ ತಲೆ ಕೆಲಸ ಸಡನ್ನಾಗಿ ಕೆಲಸ ಕೊಟ್ಟರೆ ಸರ್ ನಿಮಗೆ ಒಂದು ವರ್ಷಕ್ಕೆ ಒಂದು ಹಸು ಇಟ್ಕೊಂಡ್ರಿ, ಒಂದಿಂದ ಎರಡು ಲಕ್ಷ ರೂಪಾಯಿ ಆದಾಯ ಮಾಡ್ಕೊಳ್ಳೋದು ಹೆಂಗೆ ನಾನು. ನೀವು ಒಂದೇ ಒಂದು ಹಸು ಇಟ್ಕೊಂಡ್ರೆ ಒಂದು ವರ್ಷಕ್ಕೆ ಒಂದಿಂದ ಎರಡು ಲಕ್ಷ ಆದಾಯ ಮಾಡೋದು ಹೆಂಗೆ ಅಂತ ನೋಡಿ. ನಿಮಗೆ ಭೂಮಿ ಇದ್ರೆ ನೀವು ಗೊಬ್ಬರ ಮಾಡ್ಕೊಂಡು ಇದ್ರ ಜೊತೆಗೆ ನೀವು ತರಕಾರಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಗೊಬ್ಬರ ಮಾಡ್ಕೊಳ್ಳೋ ಜೊತೆಗೆ ಔಷಧಿ ಮಾಡ್ಕೊಳ್ಳೋದು ಹೆಂಗೆ ಅಂತ. ನಮ್ಮ ಹತ್ರ ಭೂಮಿನೇ ಇದೆ ಸರ್, ನಾವೇನು ಮಾಡೋಕ್ಕಾಗಲ್ಲ, ವ್ಯವಸಾಯ ಮಾಡಲ್ಲ ಅಂತಂದ್ರೆ ನೀವು ಇತ್ತೀಚೆಗೆ ಗಣಪತಿ ಮಾಡಿ ಮಾಡ್ಬೋದು, ಅಣತೆ ಮಾಡಿ ಮಾಡ್ಬೋದು, ಮತ್ತೆ ಇದು ಸೊಳ್ಳೆ ಕಾಯಿ ಮಾಡಿ ಮಾಡ್ಕೊಬೋದು. ಅದ್ರ ಜೊತೆಗೆ ನೀವು ಗಂಜಲನ್ನ ಅರ್ಕ ಮಾಡ್ಬೋದು. ಅರ್ಕ ಕುಡಿಯೋದ್ರಿಂದ ನಮ್ ಕ್ಯಾನ್ಸರ್ ನಿವಾರಣೆ ಆಗುತ್ತೆ, ನಮ್ ಕ್ಯಾನ್ಸರ್ ಬಂದಿರ ಆಗುತ್ತೆ. ಅವಾಗ ನಿಮ್ಗೆ ಬಿಸ್ಕೆಟ್ ಕೊಟ್ರು ನಿಮಗೆ ಅದರಲ್ಲಿ ನಿಮ್ಗೆ ಇದು ಕಾಯಿಲೆ ವಿಚಾರ ಬರೋದು ನಿಮ್ಗೆ ಮೂರೇ ಕೇಳ್ಕೊಡ್ತೀವಿ. ನಿಮ್ಗೆ ಗ್ಯಾಸ್ಟಿಕ್ ಬರಲ್ಲ, ಮನೆಕಾಲ್ ಸರಿಯಿಲ್ಲ, ಸಮಾಜದಲ್ಲಿ ಈಗಾವಲಿ ಎಲ್ಲರೂ ಯುವಕರಿಗೆ ಇದೆ ಮನೆಕಾಲ್ ನೋವು ಹೌದಲ್ಲ ಮೂಳೆ ಸರಿ ಯಾಕೆ ಕ್ಯಾಲ್ಸಿಯಂ ಜೊತೆ ಆಗಿದೆ. ಕ್ಯಾಲ್ಸಿಯಂ ಅದು ಒಂದು ಕಾರಣ. ಕ್ಯಾಲ್ಸಿಯಂ ಎಲ್ಲಿಂದ ಬರ್ತದೆ? ತಿನ್ನೋ ಫುಡ್ಡಲ್ಲೇ ಕ್ಯಾಲ್ಸಿಯಂ ಬರ್ತದೆ. ಅದರಲ್ಲಿ ದೇಶಿ ಹಸುವಲ್ಲಿ ಹಾಲಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಇರ್ತದೆ, ತುಪ್ಪದಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಇರ್ತದೆ. ಅದರ ಜೊತೆಗೆ ಎರಡು ಕ್ಯಾಲ್ಸಿಯಂ ಸುಮ್ಮನೆ ತಿನ್ನಿ ಕ್ಯಾಲ್ಸಿಯಂ.
ಕೋಳಿ ಸಾಕಿರಲ್ಲ ಇದನ್ನು ನಾಟಿ ಕೋಳಿನ ಕಾವು ಹಾಕ್ತದೆ ಅದು ಮರಿ ಮಾಡ್ತದೆ ಮರಿ ಮಾಡಿದ್ರೆ ಅದು ಮಟ್ಟದ ಓಳಿ ಅಂತ ಓಳನ ಬೆಂಕಲ್ಲಿ ಮೇಲೆ ಏನಾದರೂ ಕರಿ ಇಟ್ಟು ಕರಿ ಮೇಲೆ ಏನಾದರೂ ಜರಡಿ ತರ ಇಟ್ಟು ಅದ್ರ ಮೇಲೆ ಅದನ್ನ ಬೇಯಿಸ್ತದೆ ಆ ಮಟ್ಟೆನ ಬೇಯಿಸ್ತದೆ ಚೆನ್ನಾಗಿ ಬೆಂದು ಒಟ್ಟಿನ ಕೋಳಿ ಮರಿಯಲ್ಲ ಚಿಕ್ಕೆ ಮಟ್ಟೆ ಚಿಕ್ಕ ಅದನ್ನ ತಗೊಂಡು ನೀವು ಅದು ಚೆನ್ನಾಗಿ ಬೆಂದ ಮೇಲೆ ತಗೊಂಡು ಒಂದ್ ಕಡೆ ಸೇರಿಸಿ ನೀವು ಆಗಲ್ಲ ಒಂದು ಕಾಲು ಕಾಲ್ಸ್ಕೊಂಡು ಹಾಕೊಂಡು ಕೂಡಿದ್ರೆ ನಿಮಗೆ ಕ್ಯಾಲ್ಸಿಯಂ ಈ ತರದ ಕ್ಯಾಲ್ಸಿಯಂ ಕೆಮಿಕಲ್ ಸಮೇತ ಯಾವ ಕೊಡುತ್ತೆ ಅಷ್ಟೊಂದು ಕ್ಯಾಲ್ಸಿಯಂ ಇದೆ ನಿಮಗೆ ಅದು ಬೇಗ ಕ್ಯಾಲ್ಸಿಯಂ ಬರ್ತದೆ ನಿಮಗೆ ನಿಮಗೆ ಅದು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಕುಕ್ಕುಮಾಂಡ ಚೂರ್ಣ ಕುಕ್ಕುಮಾಂಡ ಚೂರ್ಣ ಅಂತ ಹೇಳಿ ನಿಮ್ಗೆ ಇದಕ್ಕೆ ಹೋದ್ರೆ ನಿಮ್ಗೆ ವೆಬ್ಸೈಟ್ ಎಲ್ಲ ಹೋದ್ರೆ ಸಿಗ್ತದೆ ನಿಮ್ಗೆ ಅಮೆಝಾನ್ ಹೋದ್ರೆ ಕೊಡ್ತಾರೆ ಆ ಟ್ಯಾಬ್ಲೆಟ್ ನೀವು ಕೊನೆ ಟ್ಯಾಬ್ಲೆಟ್ ತಿನ್ನೋದು ನಿಮ್ಗೆ ಕೊನೆ ಟ್ಯಾಬ್ಲೆಟ್ ಅದೇ ಕುಕ್ಕು ಮಾಡೋ ಚೂರ್ಣ ಅಂದ್ರೆ ಕುಕ್ಕೋದು ಮರಿ ತಾನೇ ಒಡೆದು ಕುದಕ್ಕೆ ಅದು ನೀವು ಹೊರಗಡೆ ಅದಕ್ಕೆ ಅದು ಸಂಸ್ಕೃತ ಅದ್ರ ಜೊತೆಗೆ ನೀವು ಈ ಮಡಕಾ ನೋವು ಇಟ್ಕೊಂಡ್ರೆ ಬರೀ ಕ್ಯಾಲ್ಸಿಯಂ ಸರಿಯಾಗ ಸರಿಯಾಗ ಎಷ್ಟೋ ಜನ ಕ್ಯಾಲ್ಸಿಯಂ ತಿಂತಾರೆ ಅವ್ರು ಸರಿಯಾಗ ಪ್ರಯೋಜನ ಇಲ್ಲ ಅದಕ್ಕೊಂದು ಅಲೆಕ್ಸ್ ಅಂತ ಒಂದು ಕೆಮಿಕಲ್ ಹಾಕೋದು ವೈಟ್ ಆಗುತ್ತೆ ಸಾಫ್ಟ್ ಆಗುತ್ತೆ
ಆ ವೈಟ್ ಆಗೋದು ಸಾಫ್ಟ್ ಆಗೋದು ನಿಮ್ಗೆ ಅಂದ್ಬಿಟ್ಟು ಕಂಪಲ್ಸರಿ ಸಕ್ಕರೆ ತಿನ್ನೋದಕ್ಕಿಂತ ಫಾಸ್ಟ್ ಶುಗರ್ ಬರೋದು. ಪಂಜಾಬ್ ಹೋದ್ರೆ ಏನ್ ಮಾಡ್ತಾರೆ, ಬರೀ ಗೋಧಿ ಬೆಳೀತಾರೆ. ಅಲ್ಲಿ ಶುಗರ್ ಪೇಷಂಟ್ ಹೇಳ್ತಾರೆ, ನೀವು ಚಪಾತಿ ತಿನ್ನಬಾರ್ದು ಅಂತ ತಿಂತೀರಿ. ನಮ್ಮ ದಕ್ಷಿಣ ಭಾರತ ಬೆಂಗಳೂರು ಯಾರಾದ್ರೂ ಮಾತ್ರ ಇದಕ್ಕೊಂದು ಹಾಸ್ಪಿಟಲ್ ಅಂದ್ರೆ ನೀವು ಅನ್ನ ತಿನ್ಬಾರ್ದು ಚಪಾತಿ ತಿನ್ನಿ, ಇದೇ ಆರೋಪದಲ್ಲಿ ಹಾಕಿ. ಅಲ್ಲಿ ಅವನ್ನೇ ಒಬ್ಬನ್ನೇ ಕಳಿಸಿ, ಅಲ್ಲಿ ಹೋಗಿ ಅದೇ ಇರ್ತದೆ. ಯಾಕಂದ್ರೆ ಇದೊಂದು ದೊಡ್ಡ ಮಾಫಿಯಾ. ಈ ಮಾಫಿಯಾಕಿಂದ ಹೊರಗಡೆ ಬರೋದಕ್ಕ ನಾವೆಲ್ಲ ರೈತ ಮಾಡಬೇಕಾಗಿತ್ತು. ನಾನು ಇವಾಗೊಂದು ಇಲ್ಲಿಗೆ ನನಗೆ ಒಂದು ಗಂಟೆ 45 minutes ಬೇಕು ನಾನು ಬರ್ಬೇಕಾದ್ರೆ. ಅಲ್ಲಿಂದ ನನ್ನ ಕೆಲಸ ಈ ದಿವಸ ನನ್ನ ಕೆಲಸ ಬಿಟ್ಟು ನಾನು ಹಿಂಗೆ ಯಾಕೆ ಬರ್ತೀನಿ ಅಂತ ಹೇಳಿದ್ರೆ, ನಾವೆಲ್ಲರೂ ಒಂದು ಮಾಫಿಯಾ ಸಿಗಾಕಂತ ನಾವೆಲ್ಲರೂ ಹೇಳ್ಕೊಳ್ಳೋದು ಏನಂದ್ರೆ ಸಾವಿರ ಕೆಮಿಕಲ್ ಕೃಷಿ ಮಾಡೋದ್ರಿಂದ ನಮ್ಗೆ ಸುಗ್ಲಾಸ್ ಆಗ್ತದೆ, ಗೊಬ್ಬರ ಮತ್ತು ಸೇಲ್ ಆಗ್ತದೆ ಅಲ್ಲ. ಅದಕ್ಕಿಂತ ದೊಡ್ಡ ಮಾಫಿಯಾ ಏನಂತಂದ್ರೆ ಮೆಡಿಸನ್ ಮಾಫಿಯಾ. ಅಲೋಪತಿ ಡಾಕ್ಟರ್ ಅಲೋಪತಿ ಮೆಡಿಸನ್ ಇದ್ರೆ ಇವರು ಮಾಫಿಯಾಗಿ ನಾವು ಸಿಗಾಕಂತ ನೀವು ಕಂಪಲ್ಸರಿ ಇಲ್ಲಿರೋ ಮನುಷ್ಯರಲ್ಲಿ ಆರೋಗ್ಯವಾಗಿರೋ ನನ್ನೂ ಸೇರಿಸಿ ನನ್ನ ಒಂದು ಕಾಯಿಲೆ ಇಲ್ಲ ಅಂತ ಹೇಳೋ ಮನುಷ್ಯ ಒಬ್ಬರು ಇಲ್ಲ. ಕುತ್ತಿಗೆಯಿಂದ ಮೇಲೆ ಕುತ್ತಿಗೆಯಿಂದ ಮೇಲೆ ಬಂದ 120 ಕಾಯಿಲೆ ನಮ್ಗೆ ಬರ್ತದೆ. ನಿಮಗೆ ಇನ್ಶೂರೆನ್ಸ್ ಕೊಡ್ತದೆ, ಹೆಲ್ತ್ ಇನ್ಶೂರೆನ್ಸ್ ಕೊಡ್ತದೆ. ಆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ನೀವು ಕೇಳಿ ನೋಡಿದ್ರೆ ಎಷ್ಟು ತರದ ಕಾಯಿಲೆ ಇನ್ಶೂರೆನ್ಸ್ ಎಷ್ಟು ಕೊಡ್ಬೇಕಂದ್ರೆ 1560 ತರದ ಇನ್ಶೂರೆನ್ಸ್. ನನ್ಗೆ ಅಷ್ಟು ಕಾಯಿಲೆ ಬರ್ತದೆ. ಪ್ರತಿ ಮನುಷ್ಯನಿಗೂ ಇವತ್ತು ನಾವು ತಿನ್ನೋ ಫುಡ್ ನಾವು ನಡವಳಿಕೆ ನಮಗೆ ಆ ತರದ ಇರುತ್ತೆ. ಪ್ರತಿ ಮನುಷ್ಯನಿಗೂ 3 ಇದ್ದೀವಿ ಇಲ್ಲಿ ಅಂತಂದ್ರೆ ಇಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಲೆಕ್ಕ ಮಾಡಿದ್ರೆ ಅದರಲ್ಲಿ 3 ಒಂದು ಭಾಗ ನಮ್ದೇ ಅಂತಲ್ಲ ಇಡೀ ಭಾರತ ದೇಶದಲ್ಲಿ ಕರ್ಮ ಕ್ಯಾನ್ಸರ್. 3 ಜನ ಇದ್ರೆ ಅದರಲ್ಲಿ 1 ಕರ್ಮ ಕ್ಯಾನ್ಸರ್, 3 ಇದ್ರೆ 3 ಕರ್ಮ ಕ್ಯಾನ್ಸರ್. ಯಾಕೆ ಅಂತಂದ್ರೆ ಸಕ್ಕರೆ ಮೈದ ಅದ್ರ ಜೊತೆಗೆ ಆಯುರ್ವೇದ ಅದ್ರ ಜೊತೆಗೆ ಇದು ಒಂದು ತುಂಬಾ ಇಂಪಾರ್ಟೆಂಟ್. ಏನಿಗೆ ವೈಟ್ ರೈಸ್, ಈ ವೈಟ್ ರೈಸ್ ಇದೆ ನೋಡ್ರೆ ಈ ಪರ್ಸಲ್ಲಿ ಏನು ರೈಸ್ ಇದೆ, ರೈಸ್ ಅಲ್ಲಿ 3 ಲೇಯರ್ ಇದೆ, ಒಂದು ಮೇಲೆ ಕೆಂಪು. ಅದನ್ನೇ ಮಾಡ್ತಾರೆ ತೆಗೆದ್ಬಿಟ್ಟು ರೈಸ್ ಪೈನ್ ಆಯಿಲ್ ಅಂತ ಹೇಳಿ ನಿಮಗೆ ಆರ್ಡರ್ ಕೊಟ್ಟು ನಿಮ್ಮನ್ನೇ ಯಾಮರ್ಸಿ ನಿಮಗೆ ಮಾಡ್ತಾರೆ. ಅದ್ರ ಜೊತೆಗೆ ಮೇಲೆ ನಿಮ್ಗೆ ಪಿಷ್ಟ ಪದಾರ್ಥ ಹೆಚ್ಚಿಗೆ ಇರ್ತದೆ, ಅದರಲ್ಲಿ ಪ್ರೋಟೀನ್ ನ್ಯೂಟ್ರಿಯನ್ಸ್ ತುಂಬಾ ಏರವಾಗಿದೆ. ಅದನ್ನ ತಕ್ಕಂಡು ಏನ್ ಮಾಡ್ತಾರೆ ಬಿಸ್ಕೆಟ್ ಮಾಡಕ್ ತಿನ್ನಲ್ಲ ಬಿಸ್ಕೆಟ್. ಆ ಬಿಸ್ಕೆಟ್ ಅಲ್ಲ ಒಳಗಡೆ ಇರ್ತದೆ ಅದೆಲ್ಲ ಬರೀ ಕಾರ್ಬನ್, ಆ ಕಾರ್ಬನ್ ಮಾತ್ರ ಬುಲೆಟ್ ರೈಸ್ ಏನೇನೋ ರೈಸ್ ಹೇಳ್ತಾರೆ ನಾವೇನ್ ಮಾಡ್ತೀವಿ ಚೆನ್ನಾಗಿದೆ ಅಂತೇಳಿ ತಯಾರಿಸ್ತೀವಿ. ಆಮೇಲೆ ಇವಾಗ ಸರ್ಕಾರ ಹೇಳ್ತಾರೆ ನಿಮ್ಗೆ ಅಕ್ಕಿ ಚಕ್ಕಿ ಕೊಡ್ತೀವಿ, ನೀವೇನ್ ಮಾಡ್ತೀರಿ ಆ ಅಕ್ಕಿ ತಿನ್ನಕಾಗಿ ನಮ್ಮಂತ ಯಾವಾಗ ಮಾರ್ಬಿಟ್ಟು ಯಾರ ಅದನ್ನೇ ತಗೊಂಡು ಹೊಸಟೆ ಹೋಗಿ ನಾಲೇಜ್ ಪಾಲಿಶ್ ಮಾಡ್ಕೊಂಡು ಬುಲೆಟ್ ರೈಸ್ ಅದು ಅಡ್ವರ್ಟೈಸ್ ನಿಮಗೆ ಮಾಡಿ. ನೀವು ಮಾರಿದಷ್ಟೇ 14 ಅರ್ಜಿ ಇರುತ್ತೆ ನಿಮಗೆ ರಿಟರ್ನ್. ನಾನು ಮಾಡಿದ್ದು ಅದರ ಲಾಭ ಮಾಡಿಕೊಂಡು 60 ಮಾಡಿ. ನಾವು ತುಂಬಾ ಕುತ್ಕೊಂಡು ಯಾರು ವ್ಯವಸಾಯ ಮಾಡೋದು ಪರವಾಗಿಲ್ಲ, ತುಂಬಾ ಎಜುಕೇಶನ್ ಮಾಡ್ತಾರೆ ತುಂಬಾ ಬೇಗ ಹಾಳಾಗ್ತದೆ, ತುಂಬಾ ಬೇಗ ಅಟ್ರಾಕ್ಟ್ ಆಗ್ತದೆ ಎಜುಕೇಶನ್ ಮಾಡ್ಕೊಂಡಿಲ್ಲ. ನೀವು ನೋಡ್ರಿ ಅವ್ರು ಏನೋ ಒಂದು ಇರ್ತಾರೆ ಯಾವ್ದೋ ಒಂದು ಹಾಕಿ ಕೂರ್ತಾರೆ ಅದು ಸೇಸ್ ಮಾಡೋದು ಸದನ ಆಗೋದೇ ಇಲ್ಲ. ಕೇಳೋದೆಲ್ಲ ಎಣ್ಣೆ ಎಲ್ಲ ಕುಡಿಯೋದಿಲ್ಲ, ಎಣ್ಣೆ ಪರ್ಫೆಕ್ಟ್ ಇಲ್ಲ, ಏನ್ ಸೊಪ್ಪೆ ಇಲ್ಲ. ಚೀನಾ ಹಸು ಮಾಲ ಯಾಕೆ ಚೀನಾ ಹಸು ಅಲ್ಲಿ ಕುಡಿಬಿಟ್ಟಿದೆ, ಒಂದು ಹಸು ಕರು ಒಂದು ಬಟ್ಟೆ ಅದು ಹುಟ್ಟಿ ಅದು ಕರುವಾಗ ಬಂದ್ರೆ 3.5 ಅಲ್ವಾ. ದೇಶ ಹಸು ಇದ್ರೆ 3.5 ಅಷ್ಟು ಕರುವಾಗ ಇವತ್ತೇನ್ ಮಾಡಿದ್ರೆ 3.5 ಕಾಯಶ ಕೊಡ್ಸೋದಿಲ್ಲ. ನಮ್ಗೆ ಟೈಮ್ ವೇಸ್ಟ್ ದುಡ್ಡು ವೇಸ್ಟ್ ಅಂತ ಹೇಳಿದ್ರೆ 1 ಚೆನ್ನಾಗಿ ಕೊಡ್ತೀವಿ. ಅಷ್ಟು ಒಂದು 1.5 1 2 1.5 ಸಾರಿ ಫಲನ ಇಲ್ಲ 2 ಅದು ಕರು ಹಾಕಿದ್ವಿ. 2 ಆರು ಮಂದಿ ಡೆವಲಪ್ಮೆಂಟ್ ಮಾಡಿ ನಿಮಗೆ ಹಾಲು ಕೊಡೋಣ ಮಾಡ್ತಾರೆ. ಆ ಹಾಲು ಕೊಡೋದು ಮಕ್ಕಳ ಗತಿ ಏನಾಗುತ್ತೆ 10 ಒಳಗಡೆ ಹೆಣ್ಮಕ್ಳು ಮೆಚೂರ್ ಆಗ್ತದೆ. 10 ಮಗು ಮೆಚೂರ್ಡ್ ಆಯ್ತು ಅಂತಂದ್ರೆ ಅವ್ರು 3 ಎಲ್ಲಿ ಬದುಕಬೇಕು, 3 ಬದುಕೋದೇ ಇಲ್ಲ. ಯಾಕೆ ನಾವೇ ಆಧುನಿಕ ಪ್ರಪಂಚಕ್ಕೆ ಹೋಗಿ ನಾವು ಈ ಲೈಫ್ ಬಂದು ಕುತ್ಕೊಂಡು ಅದ್ರ ಜೊತೆಗೆ ನಾವು ಹೆಚ್ಚು ಅತಿ ಹೆಚ್ಚು ದುಃಖಪಾಠ ಮಾಡಬೇಕು, ಏನು ಮನೆ ಕಟ್ಕೊಬೇಕು, ಕಾರ್ ತಗೊಳ್ಬೇಕು, ಈ ರೀತಿ ಬಂದು ನಾವೇ 35-40 ವರ್ಷದ ಆಯುಷ್ ನಾವೇ ಕಲ್ಪಬೇಕು. ಅದೇ
70 ವರ್ಷ ಬೆಳೆದಿದ್ದಾರೆ ಅದು ಏನೋ ಇಂಥವ್ರು ಅವ್ರ ಹಿಂದೆ ಇಂಜುರಿ ಆಗ್ತಿರೋ ಆಹಾರ ತಿನ್ನೋದು ಅವ್ರ ವಿಚಾರ ಅಷ್ಟೇ. ಇವಾಗ ಇವಾಗ ಮಕ್ಕಳನ್ನು ತಿನ್ನೋದು ಯಾಕಂದ್ರೆ ಟೀಸ್ ಮಾತಾಡ್ತಾರೋ ಫಾಸ್ಟ್ ಫುಡ್ ತಿಂದು 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 ಅದರಲ್ಲಿಂದ ಏನ್ ಮಾಡ್ತಾರೆ ತಿಳುವಳಿಕೆ ಇರೋದು ನಾನು ನೋಡಿದ್ದೆ. ನಾನು ಸುಮ್ಮನೆ ಊಹೆ ಆಗಲ್ಲ ಯಾಕಂದ್ರೆ ಅದು ಎಷ್ಟೋ ಜನ ಸೀಮೆ ಸುಧಾರಿಸ್ತೀನಿ ಅನ್ನೋದಕ್ಕೆ ಆ ಕೆಮಿಕಲ್ ಹೇಳೋದು ನನಗೆ ಭಯ ಆಗ್ತದೆ. ನಾನು ಗೊತ್ತಲ್ಲ ಒಂದು ಎರಡು ಕೆಮಿಕಲ್ ಇದೆ ಆ ಎರಡು ಕೆಮಿಕಲ್ ಹಸು ಇಂಜೆಕ್ಟ್ ಮಾಡಿದ್ರೆ ಕೂಡ ಹಾಲು ಇತ್ತು ಹೆಚ್ಚಿಗೆ ಕೊಡ್ತೀವಿ ಅದರಲ್ಲಿ ಏನು ಹಾರ್ಮೋನ್ಸ್ ಇರ್ತದೆ ಹಾರ್ಮೋನ್ಸ್ ಹಾರ್ಮೋನ್ ಹೆಚ್ಚಿಗೆ ಆಗ್ತದೆ ನಿಮ್ಗೆ ಹಾಲು ಇಳುವರಿ ಹೆಚ್ಚಿಗೆ ಮಾಡ್ತೀವಿ. ಹಸುಗೂ ತೊಂದರೆ ಅದು ಕೊಡುವಂತ ಮಿಗೂ ತೊಂದರೆ. ಇದು ಇದ್ರ ಜೊತೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಕೇರ್ ಮಾರ್ಕೆಟ್ ಅಲ್ಲೆಲ್ಲ ಹೋದ್ರೆ 150-160 ರೂಪಾಯಿ ಬೆಣ್ಣೆ ಕೊಡ್ತಾರೆ ಕೆಜಿ 150-160 ರೂಪಾಯಿ ಬೆಣ್ಣೆ ಕೊಡ್ತಾರೆ ಕೆಜಿ. ನಮ್ದು ಎಷ್ಟೋ ಜನ ಚೀಪಾಗಿ ಸಿಕ್ತಂತ ಆ ಬೆಣ್ಣೆ ತಂದಿದ್ದಾರೆ ಅದು ಬೆಣ್ಣೆನೇ ಅಲ್ಲ ಅವ್ರ ಹತ್ರ ಹಾಲೇ ಇಲ್ಲ. ಕೋಲಾರಿಗೂ ಒಂದಷ್ಟು ಬೆಂಗಳೂರಿಗೆ ಹಾಲು ಬರ್ತದೆ ಕೃಷ್ಣಗಿರಿಯಿಂದ ತಮಿಳುನಾಡಿಂದ ಒಂದಷ್ಟು ಹಾಲು ಬರ್ತದೆ. ಆ ಹಾಲು ಅವ್ರ ಹತ್ರ ನೀವಾದ ಸೀಮೆ ಸ್ವಾಮಿ ಕರೆದಾಗ್ತದೆ ಅವ್ರ ಹತ್ರ ಹಸುವೇ ಇರಲ್ಲ ಹಾಲು. ಆ ವಿಜಯ ಟೈಮ್ಸ್ ಅಂತ ಒಂದು ನ್ಯೂಸ್ ಚಾನಲ್ ಇದೆ ಆ ವಿಜಯಲಕ್ಷ್ಮಿ ಅವರಲ್ಲಿ ಇದೆ ನೋಡ್ರಿ ಅದನ್ನ ನೋಡ್ರಿ ಅದು ನಮ್ಮ ಹತ್ರ ಟೇಕ್ ಅಲ್ಲ ಟೇಕ್ ಅಲ್ಲ ಟೇಕ್ ಅಲ್ಲ ಅಂತಂದ್ರೆ ನಿಮ್ಗೆ ಬೆಂಗಳೂರು ಟು ಚೆನ್ನೈಗೆ ರೈಲ್ವೆ ಟ್ರ್ಯಾಕ್ ಅಲ್ಲೇ ಅವರು ಅವ್ರ ಊರಲ್ಲಿ ಇಡೀ ಊರ್ ಮಾಡ್ತಾರೆ ಅವ್ರು ಯಾವ ವರ್ಷದ ಹೆಸರಲ್ಲ ಅವರು 106 ಲೀಟರ್ ಹಾಲು ಮಾಡ್ತಾರೆ ಬರೀ ವಿಷ ಆತರ ವಿಷ ತಿನ್ನೋಕ್ಕೆಲ್ಲರೂ ಶುರು ಮಾಡ್ಕೊಂಡು ನಮ್ಮ ಆಯುಷ್ ನಾವೇ ಕಮ್ಮಿ ಮಾಡ್ಕೊಂಡು ನಾವೆಲ್ಲರೂ ಹೇಳ್ತೀವಿ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಏನಕ್ಕೆ ಅಂತಂದ್ರೆ ನೀವು ನೆಕ್ಸ್ಟ್ ಬರೋ ಕ್ಯಾನ್ಸರ್ ಎಲ್ಲರಿಗೂ ಮೊದಲೇ ಇಟ್ಕೊಂಡ್ರೆ. ನಾನೊಂದು ನನ್ನ ಸ್ನೇಹಿತರು ತೋಟಕ್ಕೆ ಹೋಗಿದ್ದೆ ಅವ್ರ ರೋಡ್ ಹೇಳಿದೆ ಅವ್ನ ಅದನ್ನೆಲ್ಲ ನೋಡಿಬಿಟ್ಟು ಅವ್ನು ಕೇಳಿದ್ರೆ ನಿಮ್ಗೆ ಕ್ಯಾನ್ಸರ್ ಅದಕ್ಕಾಗ ನನ್ನ ಸಮಾನ ಯಾರು ಏನೋ ಹೇಳಿದ್ರೆ ಭಯ ಬಿಡ್ತದೆ ನೀನೇನು ಶಾಪ ಐಟಮ್ ಇರ್ತಿರ್ತೀರ ನೀನು ಇಷ್ಟ ಬಂದೇ ಬಂದು ನೀನು ಹೇಳೋ ಬಂದೇ ಬಂದು ಹಂಗೆ ಹೇಳ್ಬೇಡ ಅದಕ್ಕೆ ನಾನು ಹೇಳೋದು ನಾನು ಹೇಳಿದ್ರೆ ಬರಲ್ಲ ನೀನು ಮಾಡೋ ಕೆಲಸ ನೋಡೋ ಬರ್ತಾ ಇದ್ದ ಅವ್ನ ಕೆಂಟ ಸ್ಪ್ರೇ ಮಾಡ್ತಾ ಇದ್ದ ಆ ಸ್ಮೆಲ್ಲಿಗೆ ನನಗೆ ಅದು ಜನಮೇ ತೊಗೊಳಕ್ಕೆ ಆಗ್ತದೆ. ಹಂಗೆ ನೀವೆಲ್ಲರೂ ನಿಮಗೆ ಅದು ಹುಳ ಬಂದಾಗ ರೇಷ್ಮೆ ಗಿಡ ಹುಳ ಬಂದಾಗ ನುವಾನ್ ಸ್ಪ್ರೇ ಮಾಡ್ತೀರಲ್ವಾ ನುವಾನ್ ಮನೆ ಇದ್ದ ಯಾಕೆ ಕಾಣಿಸ್ತೇವೆ ಮೂವಾನ್ ಬಣ್ಣ ಇದೆ ಅದ್ರ ಜೊತೆಗೆ ಲ್ಯಾನೆಟ್ ಒಂದು ಗೊತ್ತಲ್ವಾ ಲ್ಯಾನೆಟ್ ಸಿಗ್ತದೆ ಈಗ ಕಿಂಗ್ ಕೋಬ್ರಾ ಬ್ಲಾಕ್ ಕೋಬ್ರಾ ಅಂತ ಕೋಬ್ರಾ ಸಿಗ್ತದಲ್ವ ಕೋಬ್ರಾ ಕಲ್ಪನೆ ಮಾಡ್ತಾರೆ ಅದ್ರ ಮೇಲೆ ಟಿನ್ ನಂಬರ್ ಈ ನಂಬರ್ ಏನು ಸಿಗಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಾಗ್ತದೆ ಇನ್ನೊಂದು ಕೆಮಿಕಲ್ ಏನಾಗ್ತದೆ ನಿಮ್ಗೆ ಯಾರಿಗೆ ರೋಸ್ ಬೆಳಿಬೇಕು ಇಲ್ಲ ರೋಸ್ ಬೆಳಿಬೇಕು ಬೆಳೆಯಲ್ಲ ಅದಕ್ಕೆ ಮೈಂಡ್ ಸಿಗ ಸ್ಪೀಡ್ ಅಂತ ಮಾಡ್ತಾರೆ ಸ್ಪೀಡ್ ಇದೆಯೋ ಅಂತ ಸ್ಪೀಡ್ ಸಿಗ್ತದೆ ಸ್ಪೀಡ್ ಸಿಗಲ್ಲ ಸ್ಪೀಡ್ ಅದನ್ನು ಬೇರೆ ಮಾಡ್ತೀವಿ ಸ್ಪೀಡ್ ಬ್ಯಾನ್ ನೀವೇ ಒಂದು ಕೇಂದ್ರ ಸರ್ಕಾರ ಬಂದ್ಮೇಲೆ ಒಂದು 26 ಕೆಮಿಕಲ್ ಬ್ಯಾನ್ ಮಾಡಿ ಯಾಕೆ ಅಂತಂದ್ರೆ ಯುರೋಪ್ ಕಂಟ್ರಿ ಬಂದ್ರೆ ನಿಮ್ಗೆ ಇವತ್ತು ತಗೊಂಡ್ಬಂದು ನೋಡಿ ತಗೊಂಡ್ಬಂದ್ರೆ ಪಿಪಿಎಫ್ ಎಷ್ಟು ಅಂತ ನೋಡಿ ಚೆಕ್ ಮಾಡಿ ಯುರೋಪ್ ಬಂದ್ರೆ ಅಲ್ಲೇನಾಗ್ತದೆ 35 ಪಿಪಿಎಫ್ ಇರುತ್ತೆ ನಮ್ಮ ದೇಶದಲ್ಲಿ ಎಷ್ಟಿದೆ ಗೊತ್ತಾ ಪಿಪಿಎಫ್ 15,000 ಪಿಪಿಎಫ್ 100 ಪಿಪಿಎಫ್ ಅನ್ ಮಾಡಿದ್ರೆ ಅದು ಕ್ರೈಮು ಯಾರು ತಯಾರಿ ಮಾಡಿದ್ರು ಯಾರು ಮಾರಾಟ ಮಾಡಿದ್ರು ಯಾರು ಸ್ಪ್ರೇ ಮಾಡಿದ್ರು 3 ಜನರಲ್ಲಿ ಕೇಸ್ ಆಗ್ತದೆ ಇಲ್ಲಿ ಕೇಳೋನೇ ಇಲ್ಲ. ಹಂಗಾಗಿ ಆದಷ್ಟು ನೀವು ಕೆಮಿಕಲ್ ಕಮ್ಮಿ ಮಾಡ್ಕೊಂಡು ಕ್ಯಾನ್ಸರ್ ಮುಕ್ತ ಆಗ ನಿಮ್ಮ ಮನೇಲಿ ಎಷ್ಟೋ ಜನ ಸಂಚಾರ ಕುಟ್ಬಿಟ್ಟು ಮಾತಾಡ್ತಾರೆ ಅವ್ರು 4 ಪುಸ್ತಕದಲ್ಲಿ ಹೆಚ್ಚು ಒಂದ್ ತರ 4,000 ಹೆಚ್ಚು ವೈಟ್ ರೈಸ್ ತಿನ್ನಕ್ಕೆ 10,000 ಹೆಚ್ಚು ಪಿಜ್ಜಾ ಬರ್ಗರ್ ಒಂದು ಜೀವನ ಕನ್ಸಲ್ ಕೂಡ ನೀವು ನೋಡ್ಬೋದು. ಯಾಕಂದ್ರೆ ಅತಿ ಹೆಚ್ಚು ರುಚಿಗೆ ಉಪ್ಪಾಕ್ತಾರೆ ಸೋಡಾ ಹಾಕ್ತಾರೆ ಫ್ಯಾಟ್ ಕೊಬ್ಬರಿಂಶ ಹೆಚ್ಚಿಗೆ ನಾವು ಎಷ್ಟು ತಿನ್ಬೇಕು ದಿನಲ್ಲ ಪ್ರತಿನಿತ್ಯ ತಿನ್ನೋದಕ್ಕಿಂತ ಹೆಚ್ಚು ಮಾಡ್ತಾರೆ ಅವ್ರು ಮಾಡ್ತಾರೆ. ಇನ್ನು ರೋಡ್ ಸೈಡ್ ಮಾಡೋದಂತೂ ಬಿಡ್ರಿ ಕೇಕ್ ಅಂತೂ ಕೇಳಲೇಬೇಡ ಬಣ್ಣಕ್ಕೋಸ್ಕರ ಅವರು ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ ನೀವು ಕನಸಲ್ಲಿ ಕೂಡ ನೆನೆಸ್ಕೊಂಡು ಆ ಥರ ಕೆಮಿಕಲ್ ನನಗೆ ಯಾವುದೂ ಅಂತ ಇಲ್ಲ ಏನು ಅನ್ಸೋದಿಲ್ಲ ಬರ್ತಡ ಬಂತ ತಗೊಂಬಾಕೆ ಕಟ್ ಮಾಡು ನಾವು ಬರೋದು ಬೇರೆ ನಾವು ತಿಂದು. ಹಾಗಾಗಿ ನೀವೆಲ್ಲ ಏನ್ ಮಾಡ್ತೀರಿ ನೋಡಿ ವ್ಯವಸಾಯ ಜೊತೆಗೆ ಎಲ್ಲರೂ ಪ್ರತಿಯೊಬ್ಬರು 10 ಗಂಟೆ ನಿಮಗೋಸ್ಕರ ನಿಮ್ ಮನೆಗೋಸ್ಕರ ಬೆಳೆಯಿತು ಏನೊಂದಷ್ಟು ಟೊಮೆಟೊ ಮೆಣಸಿನಕಾಯಿ ಬದನೆಕಾಯಿ ಒಂದು ಕರಿಬೇವು ಇನ್ನೊಂದಷ್ಟು ತರಕಾರಿ ಸೀಸನ್ ಬೇಕು ಸೀಸನ್ ಬೇಕು ಕುಂಬಳಕಾಯಿ ಸೀಸನ್ ಬೇಕು ಸೊರೆಕಾಯಿ ಸೀಸನ್ ಅಷ್ಟೇ ಅದನ್ನ ಬೆಳೆಯಬೇಕು ಹೀರೆಕಾಯಿ ಆ ಸೀಸನ್ ಒಂದಷ್ಟು ಬೆಂಡೆಕಾಯಿ ನಿಮಗೇನ್ ಬೇಕು ಬರೀ 10 ಗಂಟೆ ನೀವು ಯಾವಾಗ ಆಹಾರ ಉತ್ಪಾದನೆ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಅವಲಂಬಿತ ಆಗ್ತದೆ ನೀವು 100% ನಿಮ್ಗೆ ಕಾಯಿಲೆ ಸಿಗುತ್ತೆ ದುಡ್ಡು 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 ಮಾಡ್ಕೊಳ್ಳಿ ಜೊತೆಗೆ ನಿಮ್ಗೆ ಆಯ್ಕೊಂಡು ನಿಮ್ಗೆ ಕಾಯಿಲೆ ನಿಮಗೆ ಒಂದೇ ತರ ಕಾಯಿಲೆ ಬರಲ್ಲ ಅಸ್ತಮ ಬರ್ತದೆ ನೀವು ಒಳ್ಳೆಯ ಕೆಮಿಕಲ್ ಇಂದ ಅಸ್ತಮ ಗ್ಯಾರಂಟಿ ಕಂಪಲ್ಸರಿ ಬರ್ತದೆ
ಲೀಸ್ಟ್ ಹೇಳ್ತಾ ಇರೋ 350 ಕಾಯಿಲ ನೀವೇ ನೀವೇ ತಗೊಳ್ಳಿ, ನೀವೇ ದುಡ್ಡು ಕೊಟ್ಟು ನೀವೇ ಖರೀದಿ ಮಾಡ್ತೀವಿ, ಕಾಯಿಲೆ ಖರೀದಿ ಮಾಡ್ತೀವಿ. ಕೆಲವೆಲ್ಲ ಆಸ್ತಿ ಕಾರ್ ಖರೀದಿ ಮಾಡ್ತಾ ನೀವು ಬರೀ ಕಾಯಿಲೆ ಖರೀದಿ ಮಾಡ್ತೀವಿ. ಈ ಕಾಯಿಲೆ ಖರೀದಿ ಮಾಡೋದನ್ನು ನಿಲ್ಸೋದೇ ದೇಶೀಯ. ಅದಕ್ಕೆ ಟೀ ಕಾಂಪೋಸ್ಟ್ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಮ ಹತ್ರ ಈ ಊರ್ಗೆ ಹೋಗುತ್ತೆ ಬಿಲ್ ಪತ್ರ ನೋಡಿ, ಬಿಲ್ ಪತ್ರ ಕೈ ತಕ್ಕೊಂಡು 2.5 kg ಬಿಲ್ ಪತ್ರ ಯಾವಾಗಲೂ ಬಿಟ್ಟಿರಿ ಕಾಯಿ ತಕೊಂಡ್ರಿ. ಅದ್ರ ನುಣ್ಣಗೆ ಒಳ್ಳೆ ಕಲ್ ತಕೊಂಡು ನುಣ್ಣಗೆ ಒಳ್ಳೆ ಅದಕ್ಕೊಂದು 2.5 kg ಬೆಲ್ಲ, 2.5 kg ಕಾಯಿಗೆ 2.5 kg ಬೆಲ್ಲ ಹಾಕಿ ಒಂದು 50 ಎಕರೆ 100 ಲೀಟರ್ ಡ್ರಮ್ಮಲ್ಲಿ ಹಾಕಿತ್ತು. ಅದು ನಿಜಕ್ಕೆ ನೀರು ಕಟ್ಟಿಸಿ ನೀವು ಯಾವಾಗ ಕಟ್ ಮಾಡ್ತೀರ ಸೊಪ್ಪು, ಸೊಪ್ಪೆಲ್ಲ ಕಟ್ ಮಾಡಿ ಗೂಡೆಲ್ಲ ಹೋಗಿ ಬಂದ್ಮೇಲೆ ನೀರು ಕೊಟ್ಟರೆ ಸೋಸಿ ಕ್ಲೀನ್ ಆಗಿ ಸೋಸಿ ಡ್ರಿಪ್ಪಲ್ಲಿ ಕೊಟ್ಬಿಡಿ. ಅದಕ್ಕಿಂತ ಅತಿ ಹೆಚ್ಚು ಗ್ರೋತ್ ಪ್ರಮೋಟರ್ ಇನ್ನು ಯಾವುದು. ಅದ್ರ ಜೊತೆಗೆ ನೀವು ಎಲ್ಲಾದ್ರೂ ಹೋಗಿರ್ತೀರ ಬಾಳೆಹಣ್ಣು ತಗೊಂಡಿರ್ತೀರ, ಬಾಳೆಹಣ್ಣಲ್ಲಿ ನಿಮ್ ಮನೇಲಿ ತಿಂದು ಬೇಕಾದಷ್ಟು ಇಲ್ಲ, ನಿಮ್ ಮನೇಲಿ ಬೆಳೆದಿರ್ತೀರ ಬಾಳೆಹಣ್ಣು ಉಳೋಗಿರ್ತೀವಿ. ಅದರಲ್ಲಿ 1 kg ಬಾಳೆಹಣ್ಣು ತಗೊಂಡ್ರೆ 1 kg ಸಾವಯವ ಬೆಳೆ ಇವೆಲ್ಲ ಯಾವಾಗ ತಗೊಂಡ್ರೆ ಸಾವಯವ ಮತ್ತೆ ಇನ್ನು ಅದರ ಕಲ್ಲದೇ ಒಂದು ವಿಷಯ ಇರ್ಬೇಕು. ನೀವು ಬಿಳಿ ಬೆಲೆ ಕೊಡ್ತಾರೆ ಕಥೆನೆ ಬೇಡ, ಬೇಕಾದ ಸಿಗ್ತದೆ. ನನ್ನ ನಂಬರ್ ತಗೊಂಡ್ರೆ ತಂದ್ಬೇಕಾ ನಿಮ್ಮ ಮನೆಗೆ ತಂದು ರೇಟ್ ಒಂದು ಬಿಟ್ಟು 20 ರೂಪಾಯಿ ಡಿಫ್ರೆನ್ಸ್ ಕೊಡುತ್ತೆ. ನೀವು 1 kg ಬಾಳೆಹಣ್ಣು ತಗೊಳ್ರಿ, ನೀಟಾಗಿ ಒಟ್ಟು ಸಮೇತ ಪೀಸ್ ಪೀಸ್ ಮಾಡಿದೆ, ನೀವು ರಸವಳಿ ಮಾಡ್ತಿದ್ರು ಅಂತ ಪೀಸ್ ಪೀಸ್ ಮಾಡಿದೆ. ಅದ್ರ ಜೊತೆಗೆ 1 kg ಬೆಲ್ಲ ಫಿಕ್ಸ್ ಮಾಡ್ಬಿಟ್ಟು ಒಂದು ಪಾತ್ರೆ ಪ್ಲಾಸ್ಟಿಕ್ ಡ್ರಮ್ ಎಲ್ಲ ಇಟ್ಬಿಟ್ಟು ಒಂದು ವಾರ ಇಟ್ಟೆ. ನಾನು ಹೆಂಗಿರ್ತದೆ ಅಂತಂದ್ರೆ ನೀವು ಗ್ರೈಂಡ್ ಮಾಡೋದು ಅದು ನೀರಲ್ಲಿ ತೋರಿಸೋ ಗಿಡದಲ್ಲ ಸ್ಪ್ರೇ ಮಾಡೋದು ಸರ್. ನೀವು ಇವಾಗ ಸ್ಪ್ರೇ ಮಾಡೋದು ನಾನು ಅವಾಗ ಹೇಳ್ತಾ ಕಲರ್ ಕಮ್ಮಿ ಇತ್ತು, ಯಾವಾಗ ಇದ್ರೆ ಕಲರ್ ಕಮ್ಮಿ ಆಯ್ತು. ನೀವು ಸ್ಪ್ರೇ ಮಾಡಿದ್ರೆ ಬೇಕಾದಷ್ಟು ಕಲರ್ ಬರ್ತದೆ ಚೆನ್ನಾಗಿ ಚಿಲ್ಲ. ಅದ್ರ ಜೊತೆಗೆ ಯಾವ ಸಿಹಿ ಅಂದ್ರೆ ಹುಳಿ ಅಂದ್ರೆ ಮಾಡಿ ಯಾವ್ದೇ ಅನ್ನ ಆಯ್ತು. ನಿಮ್ಗೆ ಬಾಳೆಹಣ್ಣು ಮಾಡ್ಬೋದು, ಸಪಾಟೆ ಮಾಡ್ಬೋದು, ಪಪ್ಪಾಯಿ ಮಾಡ್ಬೋದು, ತಗೊಂಡೋಗೋದು, ಕಟ್ ಮಾಡೋದು, ಒಂದು ವಾರ ಬೆಲ್ಲ ಜೊತೆ ಕಳಿಸೋದು, ಅದನ್ನ ಸ್ಪ್ರೇ ಮಾಡೋದು, ಕಳಿಸ್ಬಿಟ್ಟು ಸ್ಪ್ರೇ ಮಾಡ್ಬೋದು, ನೀರಲ್ಲಿ ಬಿಡ್ಬೋದು. ಮತ್ತೆ ಅದ್ರ ಜೊತೆಗೆ ಗಿಡದಾನೆ ಹುರುಳಿ ಅವ್ರೆ ಹಸು ಬಿದ್ದು ಇದನ್ನು ತೋಟದಲ್ಲಿ ಬೆಳೆಯಲು ಬೆಳೆಸ್ಬೇಕು, ಅದನ್ನ ಹೋಗ್ಬೇಕು. ಅದ್ರ ಜೊತೆಗೆ ನಾನು ಏನಂತಂದ್ರೆ ಮೊಳಕೆ ಬರ ಮಾಡೋದು, ಮೊಳಕೆ ಕಟ್ಟೋದು ಹುರುಳಿ ಮೊಳಕೆ ಕಟ್ಟೋದು, ಆ ಮೊಳಕೆನ ಗಂಜಲದಲ್ಲಿ ಮತ್ತೆ ಹಾಕಿ ಕೊಳೆಯಬೇಕು 15-20 ದಿವಸ ಬಳಸ್ಬೇಕು. ಅದನ್ನ ಸ್ಪ್ರೇನ್ ಸೋಸಿ ಅದನ್ನ ನೀವು ಬಿಡಿ. ನಿಮ್ಮ ಹತ್ರ ಡಿಎಪಿ ಏನು, ನೀವು 1-4 ಲೀಟರ್ ಡಿಎಪಿ ಕೊಡ್ತಾವ, ಇದನ್ನು ಬರೀ 10 kg ಗುರುಳಿನ ಕೊಳಸ ಹಾಕೋದು ಮಾಡಿದ್ರೆ ನೀವು 1 DAP ಕೊಡಿಕ್ಕಿಂತೂ ಸಮಯ ಡಿಎಪಿ ಮುಂದೆ ಸಾವಿರ ಇದು 10 kg 5 ರೂಪಾಯಿ. ಅದನ್ನ ನೀವು ಈ ತರ 4-5 ಸಲ ಮಾಡಿದ್ರೆ ಇಡೀ ವರ್ಷಕ್ಕೆ ಸಾಕು, ಇಡೀ ವರ್ಷಕ್ಕೆ ಸಾಕು. 1 ವರ್ಷ ಮಾಡಿದ್ರೆ ಅದನ್ನು ನೀವು ಈ ತರ ಕೇಳೋದಿಲ್ಲ. ಇದ್ರ ಜೊತೆಗೆ ನನ್ನ ಹತ್ರ ಹೇಳಿದ ಪಂಚಕವೇ ಒಂದು ಘೋಷ ಇದೆ, ಇದು ಮಾಲಪುರ ಬರಾಕ ಮಾಲವರ್ಷ ನಾಲ್ಕು ಸಮಯದಲ್ಲೂ ಒಂದು ಘೋಷ ಇದೆ. ರಾಮಚಂದ್ರಪುರ ಮಟ್ಟದವರು ಅವ್ರ ಹತ್ರ ಇವತ್ತು ಆ ಘೋಷ ಒಂದು ಪಂಚಕವನ್ನ ಡೆವಲಪ್ಮೆಂಟ್ ಮಾಡಿದ್ರೆ ನಿಮಗೆ 3 ಲೀಟರ್ 1 ಎಕರೆಗೆ 3 ಲೀಟರ್ ನೀರು ಸ್ಪ್ರೇ ಮಾಡಬೇಕು. ಆ 3 ಲೀಟರ್ ಬೆಳೆದೇ ಇರಲಿ, ಅದ್ರ ರೇಟ್ 3 ರೂಪಾಯಿ 8 ರೂಪಾಯಿ ಆಗುತ್ತೆ. 1 ಸರಿ 2 ಸರಿ ಸ್ಪ್ರೇ ಮಾಡಿದ್ರೆ 1 ಸರಿ ಹುಡುಕೊಡ್ಬೇಕು. ಇಷ್ಟ ಮಾಡಿದ್ರೆ ನಿಮಗೆ 1 ಎಕರೆ ಸುತ್ತ ಯಾಕೆ
ಇಷ್ಟೊತ್ತು ಮಾತಾಡಿದ್ದೆ ಇಷ್ಟೊತ್ತು ವಿಚಾರ ಏನಂದ್ರೆ ಕೂತು ನೀವು ಸಾವಧಾನವಾಗಿ